यतो विशिष्टादि निराकरण तर्क उत्तरीत्या तर्कांग पंचकाय तदाफला ननु सिद्धमपि दूषण असमर्थम उत्तरम जाति सिद्धवागिद्रू कूड अंदर व्याप्त्यादिगळिद्रू कूड दूषण असमर्थवाददेनिदे अंथ उत्तर कोट्रे अदु जाति अंत करीतारे इल्लि याव तगबेकु अंदर नित्य समाजाति तगबेकु अंत हेळ्तारे कडेयल्लि इदनु अत्र नित्य समाचयं जाति यथोक्तं विवक्षित धर्मस्य या विवक्षित धर्म अंदर यावुदु साध्य शब्द अनित्य कृतकत्वात् अंत हेळ्बहुद अल्लि विवक्षित धर्म यावुदु अनित्यत्व शब्द अनित्य अंत तगोंडिरोदु आ साध्यदल्ले प्रश्ने हाकोळ्ळोदु अनित्यत्व एंबतक्कंतद्दु नित्यानो अनित्यानो अंत हेळ्बहुद आग नित्य अंत हेळ्बिट्रे ಹಾಗಾದರೆ ಶಬ್ದ ಎಂಬುದು ನಿತ್ಯ ಅಂತ ಆಗೋಯ್ತು ಶಬ್ದ ನಿತ್ಯ ಅಲ್ಲ ಅನಿತ್ಯ ಅಂತ ಹೇಳಿದ್ರೆ ಆಯಿತು ಅನಿತ್ಯತ್ವವು ಅನಿತ್ಯ ಅಂದರೆ ನಿತ್ಯ ಆಗೋಯ್ತು ಪುನಃ ಹೀಗೆ ವಿಕಲ್ಪ ಮಾಡ್ಕೊಂಡು ಮಾಡಿದ್ರೆ ಅದು ನಿತ್ಯ ಸಮಾಜಾತಿ ಅಂತ ಹೇಳೋದು ಅದನ್ನು ನೋಡು ತದ್ರೂಪ ಅತದ್ರೂಪ ವಿಕಲ್ಪ ಅನುಭವತ್ಯ ತದ್ರೂಪ ಅಂದರೆ ಅನಿತ್ಯತ್ವ ಅದು ಕೂಡಲ್ಲ ಅತದ್ರೂಪ ಅಂದರೆ ನಿತ್ಯತ್ವ ಅದು ಕೂಡಲ್ಲ ಅಂತ ಹೇಳಿಬಿಟ್ಟು ಅದನ್ನು ಖಂಡನೆ ಮಾಡತಕ್ಕಂಥದ್ದೇ ಅದನ್ನು ನಿತ್ಯ ಸಮಾಜಾತಿ ಅಂತ ಅದು ಇಲ್ಲಿ ಇಟ್ಕೋಬೇಕು ಯಾಕೆ ನೀನು ಭೇದ ವಿಶೇಷಣ ಎಂಬತಕ್ಕಂಥದ್ದು ವಿಶಿಷ್ಟದಿಂದ ಭಿನ್ನವು ಅಭಿನ್ನವು ಭಿನ್ನ ಭಿನ್ನವು ಅಂತ ಹೇಳಿ ನಾವು ವಿಕಲ್ಪ ಮಾಡಿ ಖಂಡನೆ ಮಾಡಿದ್ದೀರಂತ ಅದೇನಾಯಿತು ನಿತ್ಯ ಸಮಾಜಾತಿ ಇಟ್ಕೋಬೇಕು ಜಾತಿಯಿಂದ ಬರೀ ಜಾತಿ ಅಲ್ಲ ನಿತ್ಯ ಸಮಾಜಾತಿ ಇಟ್ಕೋಬೇಕು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಸ್ವಾಪೇಕ್ಷಣೀಯ ವಿಶಿಷ್ಟಾಧಿಕಂ ನಿರಾಕುರುವನೈವ ಸ್ವಾತ್ಮಾನಂ ವ್ಯಾಹಂತಿ ಇದೆ ನಾ ಜಾತ್ಯುತ್ತರಂ ಜಾತ್ಯುತ್ತರ ಅಲ್ಲ ಅದು ತನಗೆ ಯಾವುದು ಅಪೇಕ್ಷೆ ಬೇಕೋ ಅದೇ ಯಾವುದು ವಿಶಿಷ್ಟ ಅದು ಬೇಕೇ ಬೇಕು ಯಾಕೆ ಹೇಳೋ ವಿಶಿಷ್ಟಾದಿಗಳಾಗಿ ಬೇಕು ಈಗ ಸತ್ಯಂ ಜ್ಞಾನ ಅನಂತ ಬ್ರಹ್ಮ ಎಂಬುದಾಗಿ ಅಖಂಡಾರ್ಥವನ್ನು ಹೇಳಬೇಕು ಅಂತ ಬಂದ ಅವನು ಅಂದರೆ ಬ್ರಹ್ಮಸ್ವರೂಪವನ್ನು ಮಾತ್ರ ಹೇಳಬೇಕು ಅಂತ ಬಂದ ಬ್ರಹ್ಮಸ್ವರೂಪ ಹೇಳಬೇಕಾಗಿದ್ದರೆ ಆಗ ಮೊದಲು ವಾಚ್ಯಾರ್ಥ ಇರಬೇಕು ಈಗ ನಾವೇನು ಹೇಳ್ತೀನಿ ಅಂದರೆ ಇವರು ಈಗ ಸುಳ್ಳು ಹೇಳಿಲ್ಲ ಅಂತ ಹೇಳ್ತೀನಿ ನಾನು ಇವರು ಈಗ ಸುಳ್ಳು ಹೇಳಿಲ್ಲ ಅಂತ ಹೇಳ್ತೀನಿ ಅಂದ್ರೆ ಅರ್ಥ ಏನು ಹಂಗೆ ಬರುತ್ತಾ ಇವರು ಈಗ ಸುಳ್ಳು ಹೇಳಿಲ್ಲ ಅಂತ ಅರ್ಥ ಏನು ಸತ್ಯ ಅವರಲ್ಲಿ ಸತ್ಯತ್ವ ಇದೆ ಅಂತ ಅರ್ಥ ಅಲ್ವಾ ಅವರೀಗ ಸುಳ್ಳು ಹೇಳಿಲ್ಲ ಅಂದ್ರೆ ಅವ್ರ ಸತ್ಯತ್ವ ಇದೆ ಅಂತ ಅರ್ಥ ಹಾಗೆ ಅವ್ರು ಹೇಳೋದೇನು ಅನ್ಯ ಯಾವುದು ಅನ್ಯಾಪೋಹ ಸತ್ಯತ್ವ ಇದೆ ಅಂತ ಅರ್ಥ ಅಲ್ಲ ಅಸತ್ಯಾದ ವ್ಯಾವೃತ್ತಿ ಅಂತಾರೆ ಹಾಗಾದರೆ ಅಸತ್ಯದಿಂದ ವ್ಯಾವೃತ್ತಿ ಆಗಬೇಕಾಗಿದ್ದರೆ ಏನು ಹೇಳಬೇಕು ಇವರಲ್ಲಿ ಅಸತ್ಯ ಇಲ್ಲ ಅಂತ ಹೇಳಬೇಕಾಗಿದ್ದರೆ ಸತ್ಯತ್ವ ಅದು ಇದೆ ಅಂತ ಅರ್ಥ ಬರ್ತಾರಲ್ವಾ ಹಾಗಾದ್ರೆ ಅವನಿಗೆ ವಿಶಿಷ್ಟ ಅದು ಭಿನ್ನವೋ ಅಭಿನ್ನವೋ ಭಿನ್ನಾಭಿನ್ನವೋ ಏನು ಹೇಳಿಕೂ ಬರೋದಿಲ್ಲ ಅಲ್ವಾ ಹಾಗಾದ್ರೆ ಏನು ಮಾಡಬೇಕು ನಾವು ಹೇಳಿದಂತೆ ಅದನ್ನೇ ಒಪ್ಪಬೇಕು ಹಾಗಾದ್ರೆ ಅದನ್ನು ಅವನ ಉತ್ತರ ಏನಾಯ್ತು ಅವನು ಹಾಗಾದರೆ ಪ್ರಶ್ನೆಗಳು ಹೇಳ್ತಾ ಇದ್ದಾನೆ ಆದರೆ ಉತ್ತರ ಕೊಡಲಿಕ್ಕೆ ಅಸಮರ್ಥವಾಗಿದೆ ಅದು ಅಖಂಡಾರ್ಥ ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಅದೇನಾಯ್ತದು ನಿತ್ಯ ಸಮಾಜಾತಿ ಅಂತ ಆಗುತ್ತದು ಅಂದರೆ ಜಾತಿ ಉತ್ತರ ನನಗೆ ಯಾಕೆಂದರೆ ನೀನು ಕೂಡ ಸತ್ಯತ್ವಾದಿ ಧರ್ಮಗಳನ್ನು ಒಪ್ಪಲೇಬೇಕು ಸತ್ಯತ್ವಾದಿ ಧರ್ಮಗಳು ಎಂಬತಕ್ಕಂಥದ್ದೇನಿದೆ ಅದು ಇದ್ದರೇನೆ ಇವನು ಅಸತ್ಯ ಅವನಲ್ಲಿ ಇಲ್ಲ ಅಂತ ಹೇಳ್ಬೋದು ಯಾಕೆ ಪ್ರಶ್ನೆ ಬಂದರೆ ಇವನಲ್ಲಿ ಅಸತ್ಯತ್ವ ಇಲ್ಲ ಅಂದರೆ ಯಾಕೆ ಅಸತ್ಯತ್ವ ಇದೆ ಅದಕ್ಕೋಸ್ಕರವಾಗಿ ಹಾಗಾದ್ರೆ ಅಸತ್ಯತ್ವ ಇಲ್ಲ ಅಂತ ಅವನ ಸ್ವರೂಪ ಹೇಳಬೇಕಾಗಿದ್ದು ಕೂಡ ಸತ್ಯತ್ವ ಎಂಬತಕ್ಕಂಥದ್ದು ಒಪ್ಪಲೇಬೇಕವನು ಅದನ್ನು ನಮ್ಮ ಪಕ್ಷಕ್ಕೆ ಬಂದ ನಮ್ಮ ಪಕ್ಷಕ್ಕೆ ಬಂದ ಅದನ್ನು ಇಲ್ಲ ಅಂತ ತಿರಸ್ಕಾರ ಮಾಡಲಿಕ್ಕೆ ಹೋದರೆ ಹಾಗದು ವ್ಯಾಹತಿ ಅಂತ ಹೇಳ್ತಾರೆ ನೋಡು ವಿಶಿಷ್ಟಾದಿ ನಿರಾಕರಣ ತರ್ಕೋಹಿ ವಿಶಿಷ್ಟಾಧಿಕಂ ಅಪೇಕ್ಷೆ ಉತ್ಪತ್ತಿ ಅದೇ ಅದು ಬೇಕೇ ಬೇಕು ಯಾಕೆ ಭಿನ್ನಾದಿ ವಿಶಿಷ್ಟ ಅಜ್ಞಾನೇ ಭಿನ್ನಾದಿಗಳು ವಿಶಿಷ್ಟ ಜ್ಞಾನಗಳೇ ಇಲ್ಲ ಅಂತಾದರೆ ಆಗ ವಿಶಿಷ್ಟಸ್ಯ ವಿಶೇಷಾದಿ ಭಿನ್ನತ್ವೇ ದಂಡಿ ಆನೆಯನ ನಿಯೋಗಿ ದಂಡಿಯನ್ನು ತಗೊಂಬ ಅಂತ ಹೇಳಿದ್ರೆ ಬೇರೆ ಯಾರನ್ನೋ ತರಬೇಕಾಗತ್ತೆ ಪ್ರಸಂಗ ಇತ್ಯಾದಿ ಆಪಾದನ ಅಯೋಗಾತೆ ಏಮಂ ವಿಶೇಷಾದ್ಯಪೇಕ್ಷಾಭಿ ದ್ರಷ್ಟವ್ಯ ತಥಾಚ ಸ್ವ ಅಪೇಕ್ಷಣೀಯ ವಿಶಿಷ್ಟಾಧಿಕಂ ಅವನಿಗೆ ಅಪೇಕ್ಷಣೀಯವಾದದ್ದೇ ನಿರಾಕರಣೆ ಮಾಡಲಿಕ್ಕೂ ಕೂಡ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಹೋದ ಅಂದರೆ ಅಯಂ ಸ್ವಾತ್ಮಾನಂ ವ್ಯಾಹಂತಿ ತನ್ನನ್ನು ತಾನೇ ಅವನು ಖಂಡನೆ ಮಾಡಿಕೊಂಡ ಅಂತ ಅರ್ಥ ಬರುತ್ತೆ ಕಥಂ ನಾ ಜಾತ್ಯುತ್ತರ ಅದಕ್ಕೆ ಜಾತ್ಯುತ್ತರ ಯಾಕಿಲ್ಲ ಅಂತ ಒಂದು ಇದ್ದೇ ಇದೆ ಅಂತ ಹೇಳೋದು ಪರಸಿದ್ಧಮೇವ ಭಿನ್ನಾಧಿಕಂ ಅಂಗೀಕೃತ್ಯ ತರ್ಕ ಪ್ರವೃತ್ತಿ ನೈವಮಿತಿ ಜಯನ್ನ
ಬೇರೆಯವರು ಸಿದ್ಧ ಮಾಡಿದ್ದಾರಲ್ಲ ಅಂದರೆ ನೀವು ಅದನ್ನು ನಾವು ನಿರಾಕರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಅಂದರೆ ಪರಸಿದ್ಧಿ ಮಾತ್ರೇನ ವಿಪರೀ ಪರಿವಸಾನ ಜನುಭ ಬರ್ತೇವೆ. ಪರಸಿದ್ಧಿ ಆದ ಮಾತ್ರಕ್ಕೆ ನಿಮಗೆ ವಿಪರೀ ಪರಿವಸಾನ ಮಾಡಲಿಕ್ಕೆ ಬರಲ್ಲ ಅಲ್ವಾ. ಯತ್ರ ಜ ವಿಶಿಷ್ಟಾದ್ಯಪೇಕ್ಷಾ ನಿಯಮ ಇದು ಸಂಕ್ಷೇಪ ತತ್ರ ಚ ಅಂದರೆ ಏನು ಅಂಥ ಸಂದರ್ಭಗಳಲ್ಲಿ ನಾವು ವಿಶಿಷ್ಟಾದಿಗಳು ಅಪೇಕ್ಷೆ ಇದ್ದೇ ಇರುತ್ತೆ ನಿಯಮೇನೆ ಬೇಕೇ ಬೇಕು ಅಂತ ತಾತ್ಪರ್ಯ ಅಂದರೆ ನಿತ್ಯ ಸಮಾಜಾತಿ ಯಾಕೆ ಅಂದರೆ ವಿವಕ್ಷಿತ ಧರ್ಮಸ್ಯ ಸಾಧ್ಯ ಧರ್ಮ ಅಂತ ಅರ್ಥ. ಅದು ತದ್ರೂಪತ ಅತದ್ರೂಪ ವಿಕಲ್ಪ ಅನುಪಪತ್ಯ ಧರ್ಮಿಣ ತದ್ವಿಶಿಷ್ಟತ್ವ ಖಂಡನ. ಧರ್ಮಿಯಿಂದ ಯಾವುದು ಶಬ್ದ ಶಬ್ದ ಅನಿತ್ಯ ಮೃಗತ್ವ ಅಂತಂದರೆ ಅನಿತ್ಯತ್ವ ಎಂಬತಕ್ಕಂಥ ಸಾಧ್ಯ ಧರ್ಮ ಏನಿದೆ ಅದು ನಿತ್ಯವೋ ಅನಿತ್ಯವೋ ಹಿಂಗೆ ವಿಕಲ್ಪ ಮಾಡ್ಕೊಂಡು ದೋಷ ಇರೋದು. ಹಾಗೆ ವಿಮತಂ ಭಿನ್ನ ನಾವು ಮುಕ್ತತ್ವ ಅಂತ ಹೇಳಿದ್ರೆ ಭೇದ ಎಂಬತಕ್ಕಂಥ ಅದು ಭಿನ್ನವೋ ಅಭಿನ್ನವೋ ಭಿನ್ನ ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದರೆ ನಿತ್ಯ ಸಮಾಜ ಅತಿ ಮಾಡಲಿಕ್ಕಿಲ್ಲ. ಯಾವ ಅನುಮಾನದಲ್ಲೂ ಆ ಥರ ಮಾಡೋದಿಲ್ಲ. ಹೌದು ಹಂಗೆ ಮಾಡಿ ಹಂಗೆ ಎಲ್ಲ ಎಲ್ಲ ಕಡೆ ಮಾಡ್ಬೋದಾಗೆ ಹಂಗೆ ಮಾಡ್ಕೊಂಡು ಹೋದರೆ ಎಲ್ಲ ಅನುಮಾನ ದುಷ್ಟ ಆಗ್ಬಿಡುತ್ತೆ. ಈ ಪರ್ವತಾಹ ಹುಣ್ಣಿಮಾನ ಎಂಬಲ್ಲಿ ಹೇಳ್ಬೋದಾಗಲೇ ಹಾಗೆ ಪರ್ವತಾಹ ಹುಣ್ಣಿಮ ಧೂಮಾತ್ ಎಂಬಲ್ಲಿ ಕೂಡ ಧೂಮ ಇರೋದರಿಂದ ಪರ್ವತ ಎಂಬತಕ್ಕಂಥದ್ದು ಮಹಾನಸದಂತೆ ಒನ್ನಿ ಇರಬೇಕು ಅಂದರೆ ಮಹಾನಸದಂತೆ ಘಟದ ಘಟಾದಿಗಳು ಯಾಕಿರಬಾರ್ದು? ಮಹಾನಸದಲ್ಲಿ ಅಡುಗೆ ಘಟಾದಿಗಳು ಇಲ್ವಾ? ಅಲ್ಲಿ ಕೂಡ ಪರ್ವತದಲ್ಲಿ ಕೂಡ ಘಟಾದಿಗಳು ಇದೆ. ಏನು ಪರ್ವ ಆ ಧೂಮ ಇರೋದರಿಂದ ಪರ್ವತದಲ್ಲಿ ಪರ್ವತ ಎಂಬತಕ್ಕಂಥದ್ದು ಮಹಾನಸದಂತೆ ಒನ್ನಿ ಉಳ್ಳದ್ದಾಗೋದಾದರೆ ಮಹಾನಸದಲ್ಲಿ ಧೂಮ ಇದೆ ಅಲ್ಲಿ ಘಟವೂ ಇದೆ ಹಾಗಾದರೆ ಪರ್ವತದಲ್ಲಿ ಘಟ ಹಾಕಿರಬಾರ್ದು ಅಂತ ಹಿಂಗೆ ಮಾಡ್ಕೊಂಡು ಹೋಗಿರಲಾಗತ್ತ? ಅಡುಗೆ ಮಾಡೋದು ನಿಲ್ಲೇಬೇಕಲ್ಲ ಮಹಾನಸ ಅಂದಮೇಲೆ ಪರ್ವತದಲ್ಲಿ ಅಡುಗೆ ಮಾಡೋದು ಇರಲಿ ಅಂದರೆ ಇದೆಲ್ಲ ಅನುಮಾನ ದುಷ್ಟ ಆಗುತ್ತೆ. ಹಾಗೆ ಹೇಳಬೇಕಲ್ಲಿ ಧೂಮಕ್ಕೆ ಮತ್ತು ಘಟಕ್ಕೆ ವ್ಯಾಪ್ತಿ ಇಲ್ಲ ಅಂತ ಅಂಥದ್ದೆಲ್ಲ ಹೇಳಬೇಕಾಗತ್ತೆ ಅಂತ ತಾತ್ಪರ್ಯ. ಆಮೇಲೆ ಅಥವಾ ಅದನ್ನು ಇದು ಮಾಡ್ತಾರೆ ಅದರಿಂದ ಒಟ್ಟು ಏನು ಹೇಳಿದಾಗಾಯಿತು ಅಂದರೆ ಹಾಗಾದರೆ ಅಥೋ ನಿಖಿಲ ಗುಣಗಣಾಢ್ಯಮೇವ ಬ್ರಹ್ಮ ಶುತ್ಯ ಅಭಿಪ್ರೇಯಂ. ನಾವು ಹೇಳಿಕಂಥದ್ದು ಪರಾಸ ಶಕ್ತಿ ವಿದೇಶೂಯತೆ ಎಂಬತಕ್ಕಂಥದ್ದು ಏನು ವೇದ ಮಂತ್ರ ಹೇಳಿದ್ವಿ. ವಿಚಿತ್ರವಾದ ಶಕ್ತಿ ಉಳ್ಳವನವನು ಗುಣಾಕಾರ ಅಂತ ಗೊತ್ತಾಗುತ್ತೆ. ಅಲ್ಲಿ ಬರೀ ಅಖಂಡಾರ್ಥವನ್ನು ಹೇಳಿ ಬರೋದಿಲ್ಲ ಅಂತ ಅಲ್ಲಿ ಪರಿಹಾರ ಮಾಡೋದು. ಯದರ್ಥಮಯಂ ತರ್ಕ ವಿರೋಧ ಯಾವುದಕ್ಕಾಗಿ ಈ ತರ್ಕವಿರೋಧವನ್ನು ತರ್ಕವಿರೋಧ ಪರಿಹಾರಾದಿ ಪ್ರಪಂಚ ತರ್ಕವಿರೋಧಾದಿ ಪರಿಹಾರವನ್ನು ವಿಸ್ತಾರ ಮಾಡಿದರು ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಹಾಗೆ ಅಥವಾ ನಿಗದಗುಣಗಣಾಢ್ಯಮಯ ಬ್ರಹ್ಮ ಶುತ್ಯಭಿಪ್ರೇತಂ ಯತಃ ಯಾವ ಕಾರಣದಿಂದ ಪರಾಸ್ಯ ಶಕ್ತಿ ಇತ್ಯಾದಿಷು ಶ್ರುತಿಷು ವಿಶಿಷ್ಟ ಪ್ರತಿಪಾದನ ಪ್ರದೀಯತಿ. ಅಲ್ಲೇ ಸತ್ಯತ್ವಾದ ವಿಶಿಷ್ಟನಾದ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತಾ ಇರೋದು. ಯತಶ್ಚ ಅಂತರ ಅನುಪಪತ್ತೇ ಆಂತರ ಅನುಪಪತ್ತೇ ಆಂತರ ಅಂದರೆ ಏನು? ವೇದದಲ್ಲಿ ಇರತಕ್ಕಂಥದ್ದು ವಸ್ತುತಾನೂ ಕೂಡಲ್ಲ. ಯಾಕೆ ಸ್ವರೂಪ ಮಾತ್ರ ವಿಚಾರ ಮಾಡುತ್ತೆ ಅಂತ ಹೇಳಿದ್ರೆ ವಾಚ್ಯಾರ್ಥವನ್ನು ಒಪ್ಪಲೇಬೇಕಾಗುತ್ತೆ. ಅದು ಆಂತರಿಕ. ಬಾಕ್ಯ ಯಾವುದು? ಬೇರೆ ನೀವು ಹೇಳತಕ್ಕಂಥದ್ದು ಯಾವ ಭಾಗನೂ ನಮಗೆ ಬರೋದೂ ಇಲ್ಲ. ಆಂತರಿಕವಾದ ಪರಾಸಶಕ್ತಿ ಹೇ ವಿದೇಶೂತೆ ಎಂಬತಕ್ಕಂಥ ಶ್ರುತಿಗಳು ಗುಣಗುಣಾಢ್ಯ ಎಂಬ ವಿಚಾರದಲ್ಲಿ ಪ್ರಮಾಣ ಇದೆ, ಆಂತರಿಕವಾಗಿದೆ ಅಂದರೆ ಅಲ್ಲೇ ಹೇಳಿದ್ದು ಅಂತ ಶಾಸ್ತ್ರದಲ್ಲೇ ಹೇಳಿದ್ದು. ನೀವು ಹೇಳ್ತಕ್ಕಂಥ ಭಾವ ಯಾವುದು ಬರಲ್ಲ ಅಂತ ಇಷ್ಟು ಅಂತ ನಾವು ಹೇಳಿದ್ದೇವೆ. ಆದ್ದರಿಂದ ಏನಾಯಿತು? ಯತಶ್ಚ ಅಂತರಾನುಪತ್ತೇ ಬಾಹ್ಯ ತರ್ಕಸನ ಚ ಭಾದ ನಾಸ್ತಿ ಏ ಬಂಚ ನ ಸೂತಕಾರ ಶ್ರುತಿ ವಿರೋಧ. ಶ್ರುತಿಕಾರಕ್ಕೆ ಶ್ರುತಿ ವಿರೋಧ ಬಂತಲ್ಲ ಅಲ್ಲಿ, ಅದು ಇಲ್ಲ ಅಂತ ಹೇಳ್ತಾರೆ. ಅದು ಉಪಸಂಹಾರ ಮಾಡಿದ್ರು. ತಪ್ಪು ಅಂದರೆ ಅದು ಶೂನ್ಯವಾದಿನ ಖಂಡನೆ ಮಾಡಲಿಕ್ಕೆ ಅಂತ ಹೇಳಿದ್ದದು. ನೀವು ಮಾಯಾವಾದ ಹೆಂಗೆ ಖಂಡನೆ ಮಾಡ್ತೀರಿ ಅಂತ ಬಂದಿದ್ದು. ಏವಂ ದೃಶ್ಯತ್ವಾಧ್ಯನಮಾನ ಕಾಲಾತೀತತ್ವ ಅಭಿದಾಯ ಅಸಿದ್ಧಿಮಪ್ಯಾಹ. ಪುನಃ ಹಿಂದಿಗೆ ಬಂದರು. ದೃಶ್ಯತ್ವಾದಿ ಅನುಮಾನಗಳು ಏನಿದೆ ಅದಕ್ಕೆ ಕಾಲಾತೀತತ್ವ ಅಂದರೆ ಭಾದವನ್ನು ಹೇಳಿ ಈಗ ಅಸಿದ್ಧಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಹೇತು ಎಂಬತಕ್ಕಂಥದ್ದು ಪಕ್ಷದಲ್ಲಿ ಬರೋದೇ ಇಲ್ಲ, ಅದು ವಿಶ್ವಮಿಥ್ಯ ದೃಶ್ಯತ್ವಾದ ಅನುಮಾನಕ್ಕೆ ಅದರ ಬದನೀಯ ಅಸಿದ್ಧೇರಿಯವ ಅನುಮಾನಸ್ಯಾಪಿ ಅಸಿದ್ಧಿ.
ಅನಿರ್ವಚನೆ ಎಂಬತಕ್ಕಂಥ ವಸ್ತು ಇನ್ನೂ ಸಿದ್ಧ ಆಗಿಲ್ಲ, ಅದಕ್ಕೋಸ್ಕರವಾಗಿ ನಿಮ್ಮ ಅನುಮಾನವು ಕೂಡ ಸಿದ್ಧ ಆಗುವುದಿಲ್ಲ. ಯಾಕೆಂದರೆ ಶುಕ್ತಿಯಂತ ದೃಷ್ಟಾಂತ ಕೊಟ್ಟರು, ಶುಕ್ತಿಯಂತ ದೃಷ್ಟಾಂತ ಕೊಡಬೇಕಾಗಿದೆ, ಸಿದ್ಧವಾದದ್ದನ್ನು ದೃಷ್ಟಾಂತ ಕೊಟ್ಟಿರಬೇಕು. ಮಹಾನಸದಲ್ಲಿ ಧೂಮ ಮತ್ತು ವನಿರು ಸಿದ್ಧ ಆಗಿದ್ದಾಗ ದೃಷ್ಟಾಂತ ಕೊಡ್ತೀವಲ್ವಾ, ಅದು ಕೊಡಬೇಕು. ಇನ್ನು ಅನಿರ್ವಚನೆ ಸಿದ್ಧಿ ಆಗಿಲ್ವಲ್ಲ, ಅದರಿಂದ ಹೇತುವೆ ಸಿದ್ಧ ಆಗಲಿಲ್ಲ ಅಂತ ಇದು. ಯಥ ಯಥ ಅನಿರ್ವಚನೀಯ ಸಿದ್ಧೇಹೇ ಅಪ್ರಸಿದ್ಧ ವಿಷಯಣ ಸ ಅಂದರೆ ಅನುಮಾನಕ್ಕೆ ವಿಶೇಷವೇ ಅಪ್ರಸಿದ್ಧವಾದ್ದರಿಂದ ಯಾವ ರೀತಿ ಅದು ಏನೋ ಅಪ್ರಸಿದ್ಧ ವಿಶೇಷ ದೋಷವೋ ಹಾಗೆ ಅಸಿದ್ಧಿಯೂ ಕೂಡ ಇದೆ ಅಂತ ಹೇಳೋದು. ಏವಂ ತದೇವ ಅನುಮಾನಸ್ಯ, ತದೇವ ಅಂದ್ರೇನು, ಅನಿರ್ವಚನೀಯ ಅಸಿದ್ಧಿ ಆದ್ದರಿಂದಲೇ ಅನುಮಾನಕ್ಕೆ ದೃಶ್ಯತ್ವಾದೇಹ ಅನುಮಾನಸ್ಯ ಅಸಿದ್ಧಿರಿಪಿ ಅಸ್ತಿ ಅತಿ ಇತಿಯೋಜ್ಯಂ ತದಾ ಹಿ ನತಾವ ದೃಶ್ಯತ್ವಾದಿಕಂ ಸತ್. ದೃಶ್ಯತ್ವಾದಿ ಹೇತು ಇದ್ದಾಗ ಸತ್ತಲ್ಲ, ಯಾಕೆ ಅಂದರೆ ತೇನೇವ ಅನೇಕಾಂತ್ಯಾಪತ್ತೆ ಹೇ ದೃಶ್ಯತ್ವಾದಿಗಳು ಸತ್ತಾಯಿತು ಅಂದರೆ ಸತ್ತಾಗತಕ್ಕಂಥ ದೃಶ್ಯತ್ವ ಎಂಬತಕ್ಕಂಥದ್ದು ಇದೆ ಅಲ್ವಾ, ಅದು ಮಿಥ್ಯಾತ್ವ ಇಲ್ಲ ಅಂತ ಹೇಳಿದಾಗಾಯಿತು. ದೃಶ್ಯತ್ವ ಸತ್ತಾಗಿಬಿಟ್ರೆ ದೃಶ್ಯತ್ವದಲ್ಲೇ ವಿಚಾರ, ದೃಶ್ಯತ್ವ ಸತ್ತ ಅಂದರೆ ಏನು, ಮಿಥ್ಯಾತ್ವ ಇಲ್ಲ ಅಂತ ಹೇಳಿದಾಗಾಯಿತು. ಅಲ್ಲಿ ದೃಶ್ಯತ್ವ ಇದ್ದೇ ಇದೆ ಅಂತಾಯಿತು. ಅಲ್ಲೇ ವ್ಯಭಿಚಾರ ಯಥ ತಥ ನಾಪಿ ಅನಿರ್ವಚನೀಯಂ. ಅನಿರ್ವಚನೀಯ ಅಂತ ಹೇಳ್ತೀವಿ ಅಂದರೆ ಸಸ್ಯ ಪೂರ್ವದ ಅಸಿದ್ಧತ್ವ, ಇನ್ನು ಯಾವ ಪ್ರಮಾಣ ಸಿದ್ಧ ಆಗೇ ಇಲ್ಲ. ತಥಾ ನೀನು ಒಂದೇ ಯಾವುದು ಅಸತ್ ಅಂತ ಹೇಳಬೇಕಷ್ಟೇ. ಅಸತ್ವೇ ವಕ್ತವ್ಯ ಸುತರಾಂ ಅಸಿದ್ಧಿ, ಅವನು ಒಪ್ಪೇ ಇಲ್ಲ ಅವನು ಅಸತ್ ಅಂತ. ಜಗತ್ತಿನ ಅನಿರ್ವಚನೀಯ ಅಂತ ಹೇಳಿದ್ದಾನೆ, ಮಿಥ್ಯ ಅಂತ ಹೇಳಿದ್ದಾನೆ, ಶಶವಿಷಾನ ಅಂತ ಅವನು ಹೇಳಿಲ್ಲ, ಅದು ಸಿದ್ಧ ಆಗೋದೇ ಇಲ್ಲ. ನಾನು ಸಾಮಾನ್ಯತಃ ಪ್ರಯುಕ್ತ ಹೇತು ವಿಶೇಷ ವಿಕಲ್ಪೇ ನಿರಾಕರಣೆ, ಸಾಮಾನ್ಯತಃ ನಾವು ಹೇಳಿದ್ದೀವಿ ಅಷ್ಟೇ ಹೊರತಾಗಿ ದೃಶ್ಯತ್ವ ಅಂತ ಯಾವ ದೃಶ್ಯತ್ವ ಅಂತ ವಿಕಲ್ಪ ಮಾಡ್ಕೊಂಡು ಹೇಳ್ತಾ ಇದ್ದೀರಲ್ಲ. ಸಾಮಾನ್ಯತಃ ಹೇತು ಬಂದು ಹೇಳಿದಾಗ ವಿಶೇಷ ವಿಕಲ್ಪಗಳು ಮಾಡಿಕೊಂಡು ನಿಷೇಧ ಮಾಡೋದಾದರೆ ಪರ್ವತಃ ವನ್ಯಮಾನ್ ಧೂಮ ತೆಂಬಲ್ಲಿ ಕೂಡ ಧೂಮ ಹೇತು ಮಾಡ್ತಾ ಇದ್ದೀರಾ, ಯಾವುದು ಪರ್ವತೀಯ ಧೂಮ ಹೇತುವೋ ಮಹಾಂಸಿಯ ಧೂಮ ಹೇತುವೋ ಅಂತ ಸಾಧನ ಬೇಕಾದ್ರೆ ಅದು ನಿಂಬು ಹೇಳ್ಬೋದಲ್ಲ. ಧೂಮ ಧನುಮಾನ ಭಂಗ ಪ್ರಸಂಗ ಇದೆ ಎನ್ನ ವೈವಂ ಅನಿರುಚಿ ಅಸಿದ್ಧೇರೇವ. ಅದಕ್ಕೆ ಉತ್ತರ ಅಂದರೆ ಅಲ್ಲಾದರೆ ಧೂಮ ಎಂಬತಕ್ಕಂಥದ್ದೇನಿದೆ ಅದು ಪರ್ವತೀಯ ಧೂಮದಲ್ಲಿ ಮತ್ತು ಮಹಾಂಸಿಯ ಧೂಮದಲ್ಲಿರ್ತಕ್ಕಂಥ ಧೂ ಮತ್ತು ಸಾಮಾನ್ಯ ಎಂಬುದು ಜಾತಿ ಇದೆ, ಎರಡು ಪ್ರಸಿದ್ಧವಾದ್ದರಿಂದ ಇಲ್ಲಿ ಅನಿರ್ವಚನೆ ಎಂಬತಕ್ಕಂಥ ವಸ್ತುವೇ ಸಿದ್ಧ ಆಗಿಲ್ಲ. ಅದು ಸಿದ್ಧ ಆಗಿದ್ದರೆ ಸಾಮಾನ್ಯ ಯಾವ ರೀತಿ ಅಂದರೆ ನಭೋನಲ್ಲಿನ ಮತ್ತು ಜಲನಲ್ಲಿನ ಇದರಲ್ಲಿ ಇರತಕ್ಕಂಥ ಸಾಮಾನ್ಯವಾದ ನಲಿನತ್ವ ಎಂಬತಕ್ಕಂಥ ಜಾತಿ ಹಾಗಿಲ್ವ, ಹಾಗೆ ನಭೋನಲ್ಲಿನ ಇಲ್ಲೇ ಇಲ್ವಲ್ಲ, ಗಗನಕುಸುಮ ಇಲ್ಲಿದೆ ಅಲ್ವಾ, ಹಾಗೆ ಸಾಮಾನ್ಯ ಹಾಗೆ ಬರಲ್ವ ಹಾಗೆ. ಹಾಗೆ ನರವಿಷಾಣ ಮತ್ತು ಗೋವಿಷಾಣದಲ್ಲಿರತಕ್ಕಂಥ ವಿಷಾಣತ್ವ ಎಂಬತಕ್ಕಂಥ ಸಾಮಾನ್ಯ ಧರ್ಮ ಬರೋದಿಲ್ಲ, ಪ್ರಸಿದ್ಧ ಆಗಿರಬೇಕು. ನಿರಾಕರಣೆ ಧೂಮಾದಿ ಪ್ರಸಂಗ ಅನುಮೋಚನೆ ಬಲು ಅಸಿದ್ಧಂ ಅಸಿದ್ಧಾಶ್ಯಂ ಸಾಮಾನ್ಯಂ ಸಿದ್ಧಂ ಭವತಿ. ಯಾವುದು ವಸ್ತು ಅಸಿದ್ಧವೇ ಆಗಿದೆ ಅದರಲ್ಲಿ ಕೂಡ ಅದರಲ್ಲಿರತಕ್ಕಂಥ ಒಂದು ಧರ್ಮ ಸಾಮಾನ್ಯ ಆಗೋದಿಲ್ಲ. ದೃಶ್ಯತ್ವ ಜನ್ಮಾಂಶೇಪಿ ಏತೇವ ದೋಷ ಇತ್ಯಸಿ ಏವ ಅಯಂ ಪ್ರಪಂಚ. ಅಲ್ಲಿ ದೃಶ್ಯತ್ವಾದ ಅನುಮಾನಗಳಲ್ಲಿಯೂ ಕೂಡ ಇದೇ ದೋಷವನ್ನು ಇಟ್ಕೋಬೇಕು ಅಂತ ಹೇಳಿದ್ದಾರೆ ಅವರು. ಅದರದ್ದೇ ಪ್ರಪಂಚನ ಇದು, ವಿಸ್ತಾರ ಮಾಡ್ತಾ ಇರೋದಷ್ಟೇ, ಅಲ್ಲಿ ಬರೀ ವಾಕ್ಯದಿಂದ ಮಾತ್ರ ಹೇಳಿದರು, ಅದನ್ನು ವಿಸ್ತಾರ ಮಾಡಿ ಹೇಳಿದರು ಇಲ್ಲಿ. ನಜೇದೆ ಪ್ರಾಗ್ ಅನುಪ್ತಮೇವ, ಅದು ಹೇಳೇ ಇಲ್ಲ ಅಂತಲ್ಲ, ಹೇಳಿದ್ದಾರೆ ಒಂದು ಹೇಳಿಬಿಟ್ಟು ಅದೇ ದೋಷವನ್ನು ಮುಂದಿಟ್ಕೋಬೇಕು ಅಂದರೆ ಅದನ್ನು ವಿಸ್ತಾರ ಮಾಡಿದ್ದಾರೆ. ಅದು ಇನ್ನೂ ವಿಸ್ತಾರ ಪ್ರಪಂಚ ಮಿಥ್ಯಾತ್ವ ಅಂತ ನೋಡಬೇಕು. ಪ್ರಗತತ್ವ ಸಾಮ್ಯೇ ಸಂಭವೇಚ ಸತಿ, ಪ್ರಗತತ್ವ ಸಾಮ್ಯೆ ಸಂಭವೇಚ ಸತಿ ಅರ್ಧಜರಿತೀಯ ಅನುಪಪತ್ತೆ ಹೇ. ಅದನ್ನು ಅಂದರೆ ಅರ್ಧಜರಿತೀಯ ಅಂದರೆ ಏನು, ಸಗರ್ಭ ಮತ್ಸ್ಯಸ್ಯ ಅರ್ಧಂ ಭಕ್ಷಣಾಯ ಅಸ್ತಂ ಪ್ರಸವಾಯ ಅಂತ ಹೇಳಿದ್ರೆ ಹಾಗೂ ಒಂದು ಭಾಗ ಒಪ್ಪೋದು ಒಂದು ಭಾಗ ಬಿಡೋದು ಎಂಬತಕ್ಕಂಥದ್ದು ಆಗುವುದಿಲ್ಲ. ಅಥವಾ ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ, ಅಥವಾ ಪ್ರತಿಕೂಲ ತರ್ಕ ಪದ ಹತಿಂ ಅನೇನಾಹ. ಈ ಒಂದು ಅನಿರ್ವಚನೆ ಅಸಿದ್ಧೇರಿಯ ವಾರ್ತೆಯನ್ನು ವಾಕ್ಯ ಇದೆ, ಮಧ್ವಾಚಾರ ವಾಕ್ಯ ಆದ್ದರಿಂದ ಪ್ರತಿಕೂಲ ತರ್ಕ ಪರಾಹತಿ ಎಂಬತಕ್ಕಂಥದ್ದು ಇದೆ. ಅದಕ್ಕೆ ವಿಶ್ವಮಿಥ್ಯಾತ್ವ ಅನುಮಾನಕ್ಕೆ ಹೇಗೆ ಇರೀ ಜಗನ್ ಮಿಥ್ಯಾ ಸ್ಯಾತ್, ಜಗತ್ತು ಮಿಥ್ಯ ಆಗೋದಾದರೆ ತದಾ ದೃಶ್ಯತ್ವ ಧನುಮಾನ ಅನುಮಾನ ಅಪಿ ಮಿಥ್ಯಾ ಸ್ಯಾತ್. ಹಾಗೆ ಜಗದಂತ ಪಾತಿತ್ವ ಅದಕ್ಕೂ ಜಗತ್ತು ಸೇರಿದ್ದಲ್ಲ,
ಇದು ಮಿಥ್ಯಾತ್ವ ಏನು ಅಸಿದ್ಧಿಯೇ ಸಾಕು, ಅನುಮಾನವೇ ಇಲ್ಲ ಅಂತ ಆಗೋಯ್ತಾಗ. ಅನ್ಯಥಾ ತೇನ ವಿಭಿಚಾರ ಅಪಾತ ಅಂತ ಹೇಳಿ, ಅಂದರೆ ಏನು ದೃಶ್ಯತ್ವ ಯಾವುದು ಜಗನ್ಮಿಥ್ಯಾಸ್ಯ ದೃಶ್ಯತ್ವ ಅನುಮಾನ ಏನಿದೆ ಆ ಹೇತುವಿನಿಂದ ಜಗತ್ತಿಗೆ ಮಿಥ್ಯಾತ್ವ ಸಾಧನೆ ಮಾಡುವುದಾದರೆ ಜಗತ್ತಿನಲ್ಲಿ ಯಾವ ಈ ಅನುಮಾನ ಸೇತ ಆದ್ರಿಂದ ಅದು ಕೂಡ ಮಿಥ್ಯ ಆಗಬೇಕಾಗಿತ್ತು ಅಂದರೆ ಇಲ್ಲ ಅದು ಮಿಥ್ಯ ಅಲ್ಲ ಅಂತ ಹೇಳಿದ್ರೆ ದೃಶ್ಯತ್ವ ಇದೆ ಮಿಥ್ಯಾತ್ವ ಇಲ್ಲ ಅದು ಅನೇಕಾಂತಿಕ ಅಲ್ಲೇ ಬರುತ್ತೆ ದೃಶ್ಯತ್ವದಲ್ಲೇ ಬರುತ್ತೆ ಅಂತ ಆಗಮಕ್ಕೂ ಇದೆ ಹೇಳ್ಬೋದು. ಹಾಂ ಆಗಮಕ್ಕೂ ಇದೆ ವಿಶ್ವ ಮಿಥ್ಯ ದೃಶ್ಯತ್ವ ಅಂತಂದ್ರೆ ಆಗಮ ನೀವು ಓದ್ತಾರೆ ಅದು ಹೇಳಿದ ಸುಧಾದಲ್ಲಿ ಹೇಳಿದಾರ ಇದು ಪ್ರತಿಕೂಲ ತಕ್ಕ ಪರಾಹತ. ಆಮೇಲೆ ಅಥವಾ ಇನ್ನೊಂದು ರೀತಿ ವ್ಯಾಖ್ಯಾನ ಅಥವಾ ಶುಕ್ತಿರಥ ದೇಹೇ ಅನಿರ್ವಚನೀಯ ಸಿದ್ಧೇಹೇ ಅವನು ದೃಷ್ಟಾಂತ ಕೊಟ್ಟಿದ್ದು ಶುಕ್ತಿರಥವನ್ನು ಕೊಟ್ಟಿದ್ದು ಅವನು ಅನಿರ್ವಚನೀಯಕ್ಕೆ ಶುಕ್ತಿರಥಾದಿಗಳಿಗೆ ಅನಿರ್ವಚನೀಯ ಅಂತ ಸಿದ್ಧ ಆಗೋದಿಲ್ಲ. ತಥಾ ಶುಕ್ತಿಕಾಯ ದಿಗ್ವಿಷಯತ್ವ ಅಭ್ಯುಗಮ ಅಂತ ಹೇಳಿ ಶುಕ್ತಿಕಾಯಿದಲಾದ ದಿಗ್ವಿಷಯತ್ವವನ್ನು ಶುಕ್ತಿಕಾರನ ನಾವು ಒಪ್ಪಿದ್ದೇವೆ. ಅನಿರ್ವಚನೀಯತೆಯ ಅಭಿಮತಸ್ಯ ರಜತಸ್ಯ ಅಸಿದ್ಧೇಹೇ ಅವರೇನು ಅನಿರ್ವಚನೀಯ ಅಂತ ಹೇಳಿದ್ದಾರೆ ಅದು ಸಿದ್ಧ ಆಗೋದಿಲ್ಲ. ಯಾಕೆ ನಾವು ದಿಗ್ವಿಷಯತ್ವ ಒಪ್ಪಿದ್ದೇವೆ. ಅದೃಶ್ಯತ್ವಾತ್ ಸಿದ್ಧೇ ಅದೃಶ್ಯತ್ವ ದೃಷ್ಟಾಂತಸ್ಯ ಸಾಧ್ಯ ಸಾಧನ ವೈಕಲ್ಯನ ಅನುಮಾನಸ್ಯ ಅನುಭವತ್ತಿ ಸಾಧ್ಯವಿಲ್ಲ ಸಾಧನವೂ ಇಲ್ಲ. ಯಾಕೆ ಅನಿರ್ವಚನೀಯ ಎಂಬ ಸಿದ್ಧ ಆಗಿದ್ದರೆ ಆಗ ಇದು ದೃಷ್ಟಾಂತ ಕೊಡ್ಬೋದಾಗಿತ್ತು. ಅದು ಅಸತ್ ಅಷ್ಟೆ. ಯಾವುದು ಅನಿರ್ವಚನೀಯ ಯಾವುದು ಭ್ರಾಂತಿ ಭ್ರಾಂತಿಯಲ್ಲಿ ತೋರಿದ್ದಷ್ಟೇ ಅದು ಶುಕ್ತಿರತ ಎಂಬತಕ್ಕಂಥದ್ದು ಅದು ಅನಿರ್ವಚನೀಯ ಅಲ್ಲ. ಆದ್ದರಿಂದ ವಿಶ್ವಂ ನಿತ್ಯ ದೃಶ್ಯತ್ವ ಶುಕ್ತಿ ರಸವಂತ ಅನುಮಾನ ಮಾಡಲಿಕ್ಕೆ ಬರಲ್ಲ. ಯಾಕೆಂದರೆ ಸಾಧ್ಯ ಸಾಧನ ವೈಕಲ್ಯ ಬರುತ್ತೆ ಅಂದರು. ಮಾಭೂತ್ ಅನುಮಾನ ಪ್ರಪಂಚ ಮಿಥ್ಯಾತ್ವ ಸಿದ್ಧಿ ಶ್ರುತಿಯಾದ ಭವಿಷ್ಯದಿಂದ ಅನುಮಾನ ಬೇಡ ಶ್ರುತಿಯಿಂದ ಅನ್ವಯ ಅಂತ ಸಿದ್ಧ ಆಗುತ್ತೆ. ಉತ ತಮಾದೇಶ ಅಪ್ರಾಕ್ಷೋ ಈ ಆದೇಶವನ್ನು ಕೇಳಿದೆಯಾ ಏನು ಅಶ್ರುತಂ ಶ್ರುತಂ ಭವತಿ ಅಲ್ವಾ. ಏನ ಯಾವುದನ್ನು ಕೇಳಿದರೆ ಅಶ್ರುತವಾದದ್ದು ಕೂಡ ಶ್ರುತ ಆಗತ್ತೋ ಅಮತಂ ಮತಂ ಯಾವುದು ನಮಗೆ ತಿಳಿದಿಲ್ವೋ ಅದು ಕೂಡ ತಿಳಿದಂತೆ ಆಗತ್ತೋ ಅವಿಜ್ಞಾತಂ ವಿಜ್ಞಾತಂ ಯಾವುದರ ಸಂಪೂರ್ಣ ವಿಶೇಷ ಜ್ಞಾನ ಬಂದಿಲ್ಲ ಅದು ಕೂಡ ತಿಳಿಯತ್ತೋ ಅಂತಹ ಇದು ಕೇಳಿದ್ಯಾ ಅಂತ ವೇದಮಂತ ಇವೇನು ಹೇಳ್ತಾ ಇದೆ. ಬ್ರಹ್ಮಜ್ಞಾನ ಬಂದ್ಬಿಡ್ತು ನಮಗೆ ಅಂದರೆ ಎಲ್ಲ ಜ್ಞಾನವೂ ಬಂದಾಗೆ ಅಂತ ಹೇಳ್ತಾ ಇದ್ದಾರೆ. ಯಾವ ಪರಮಾತ್ಮನನ್ನು ತಿಳ್ಕೊಂಡ್ರೆ ಎಲ್ಲದರ ಜ್ಞಾನ ಬಂದ್ಬಿಡುತ್ತೋ ಅಂತಹ ಬ್ರಹ್ಮಜ್ಞಾನದ ಬಗ್ಗೆ ನೀವು ಮಾತಾಡಿದ್ಯೋ ಅಂತ ಕೇಳ್ತಾರೆ. ನಜ ಸರ್ವಸ್ಯ ವೇದಾದಿ ಪ್ರಪಂಚಸ್ಯ ಬ್ರಹ್ಮ ವ್ಯತಿರೇಕದ ಪರಮಾರ್ಥತಃ ಸತ್ವೇ. ಹಾಗಾದರೆ ಈ ವೇದ ವಾಕ್ಯ ಎಂಬುದು ಕೂಡಬೇಕಾದ್ರೆ ಏನಾಗಿರಬೇಕು? ಸರ್ವವೂ ಕೂಡ ಅಂದರೆ ವೇದಾದಿ ಪ್ರಪಂಚ ಬ್ರಹ್ಮನಕ್ಕಿಂತ ಭಿನ್ನವಾಗಿ ಯಥಾರ್ಥವಾಗಿ ಇತ್ತು ಅಂದರೆ ಇದು ಸಾಧ್ಯ ಇಲ್ಲ. ಸ್ವಾಭಾವಿಕವಾಗಿತ್ತು ಅಂತ ಸಾಧ್ಯ ಇಲ್ಲ. ಯಾವುದು ಪ್ರಪಂಚ ವೇದಾದಿ ಪ್ರಪಂಚ ಏನಿದೆ ಅದು ಬ್ರಹ್ಮನಕ್ಕಿಂತ ಭಿನ್ನವಾಗಿ ಪರಮಾರ್ಥತಃ ಸತ್ತಾಗಿತ್ತು ಅಂದರೆ ಈ ಪ್ರಶ್ನೆ ಕೂಡಲ್ಲ. ಯಾಕೆಂದರೆ ಎರಡು ಸತ್ತಾಗಿರ್ತಕ್ಕಂಥ ವಸ್ತು ಒಂದು ತಿಳ್ಕೊಂಡು ಇನ್ನೊಂದು ಜ್ಞಾನ ಬರೋದು ಹಾಗೆ. ಹಾಗಾದರೆ ಘಟ ತಿಳ್ಕೊಂಡು ಬರೀ ಪಟಜ್ಞಾನ ಕೊಟ್ಟು ಬರಲಿ ಅಂತ ಅತಿ ಪ್ರಸಂಗ ಇದ್ದೇ ಇದೆ. ಅದಕ್ಕೆ ತೇನ ಜ್ಞಾನ ಇದೆ ಬ್ರಹ್ಮೈವ ಪರಮಾರ್ಥ ಸತ್ ಅದೇ ಪರಮಾತ್ಮ ಒಬ್ಬನೇ ಸತ್ ವೇದಾದಿಕಂತೂ ತತ್ರ ಆರೋಪಿತಂ ಅಂತ ನಮ್ಗೆ ಗೊತ್ತಾಗತ್ತೆ. ತದ್ ವ್ಯತಿರೇಕದ ನಾಸ್ತಿ ಇತ್ಯಸ್ಯ ಅರ್ಥ ಅಂದರೆ ಪರಮಾತ್ಮನನ್ನು ಬಿಟ್ಟು ಬೇರೆ ಜಗತ್ತು ಇಲ್ಲ ಅಂತ ಅರ್ಥ. ವ್ಯತ್ಯಾಸ ಸಿದ್ಧ ಆಯ್ತದ ಅಂತ ಮೈವಂ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಸ್ಯ ಸಾದೃಶ್ಯ ಪ್ರಾಧಾನಾಭ್ಯಂ ಉಪಪತ್ತಿ. ಒಂದು ಜ್ಞಾನದಿಂದ ಇನ್ನೊಂದು ಜ್ಞಾನ ತಿಳಿದಾಗಿ ಆಗತ್ತೆ ಇದಲ್ಲ ಅದು ಸಾದೃಶ್ಯದಿಂದ ಕೂಡಬಹುದು ಅಲ್ಲ. ಗೋವನ್ನು ನಾವು ತಿಳ್ಕೊಂಡ್ವಿ ಅಂದರೆ ಗೋ ಸದೃಶ್ಯವಾದ ಇನ್ನೊಂದು ಗೋವನ್ನು ತಿಳ್ಕೊಬೋದು ಸಾದೃಶ್ಯ ಇರೋದ್ರಿಂದ. ನಿಮ್ಮನೆ ಗೋ ಗೊತ್ತಲ್ಲ ನಿಮ್ಮನೆ ಗೋ ಅಂದರೆ ಅದೇ ಎಲ್ಲ ಕಡೆ ಗೋವು ಅಂದರೆ ಈಗ ಆಯಿತು. ಸಾದೃಶ್ಯದಿಂದ ಎಲ್ಲ ಗೋಜ್ಞಾನ ಬರುತ್ತೆ. ಹಾಗೆ ಇನ್ನೊಂದು ಪ್ರಾಧಾನ್ಯ ಪ್ರಧಾನವಾದ ವಸ್ತು ತಿಳ್ಕೊಂಡ್ವಿ ನಾವು ಅಂದರೆ ಅಪ್ರಧಾನ ವಸ್ತು ತಿಳಿದಂತೆ ಆದರೆ ತಿಳಿದ್ರೆ ಏನು ಫಲ ಅದು ಬಂದೇ ಬರುತ್ತೆ. ಬೆಂಗಳೂರು ಪೂರ್ತಿ ನಾವು ಬೀದಿ ಬೀದಿ ಹೋಗಿ ನೋಡೋಣ ಚೆನ್ನೈ ನೋಡಿದ್ದ ಅದು ಬೇಕಾಸಕ್ಕೆ ಹೋಗಿದ್ದೀವಿ ಅಂತ ಹೇಳ್ತಾನೆ. ಆದರೆ ಅವನ ಯಾವುದಾದ್ರೂ ಬೀದಿಗಳಿಗೆ ಹೋಗಿರ್ತಾನ ಹೋಗಿರೋದಿಲ್ಲ. ಅದು ಪ್ರಧಾನವಾದ ಒಂದು ನಾಲ್ಕು ಜಾಗ ನೋಡ್ಕೊಂಬರ್ತಾನೆ ಸರ್ ಪ್ರಧಾನವಾದ ಜಾಗ ನೋಡ್ಕೊಂಬಂದ ಅದು ಅಪ್ರಧಾನ ಒಂದು ತಿಳಿದಪ್ರಾಯ ಅಂತ ಅದರಿಂದ ಹೇಳಬೇಕಷ್ಟೇ. ಮತ್ತು ಅನ್ಯಥಾ ಉಪಪದ್ಯಮಾನ ವಾಕ್ಯಂ ಪ್ರಪಂಚಸ್ಯ ಬ್ರಹ್ಮಣ್ಯ ಆರೋಪಿತತ್ವ ಪ್ರತಿಪಾದ್ಯ ಶಕ್ಯವತಿ. ಅನ್ಯಥಾ ಉಪಪದ್ಯಮಾನವಾದದ್ದು ವಾಕ್ಯ ಇದ್ದಲ್ಲ ಅದು ಬ್ರಹ್ಮನಲ್ಲಿ ಆರೋಪ ಅಂತ ಯಾಕೆ ಸಿದ್ಧಾಗಬೇಕದು ಅಲ್ವಾ? ಮಿಥ್ಯ ಅಂತ ಯಾಕೆ ಸಿದ್ಧಾಗಬೇಕದು? ಹಿಂಗೂ ಕೂಡಿಸ್ಬೋದಲ್ಲ. ಈಗ ಬ್ರಹ್ಮನನ್ನು ತಿಳಿದ್ರೆ ಬೇರೆದನ್ನು ತಿಳಿಯೋ ಅವಶ್ಯಕತೆ ಇಲ್ಲ ಅಂತಲೂ ಅದೇ
ಮಿಥ್ಯಾಗಬೇಕು ಅಂತ ಹೇಳೋದು. ಏಕ ವಿಜ್ಞಾನದಿಂದ ಇನ್ನೊಂದು ವಿಜ್ಞಾನ ಎಂಬತಕ್ಕಂಥದ್ದು ತಿಳಿದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಜ್ಞಾನ ಬಂದು ಸಾಕು ಅಂತ ಹೇಳ್ಬೇಕಾಗಿ ಇನ್ನೊಂದೆಲ್ಲ ಬ್ರಹ್ಮನನ್ನು ಬಿಟ್ಟು ಬೇರೆ ಮಿಥ್ಯ ಆಗಿದ್ರೇನೆ ಒಂದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡ್ರೆ ಆಗೋದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸಾದೃಶ್ಯ ಮತ್ತು ಪ್ರಾಧಾನ್ಯ ಅಂತ ಹೇಳಿದಾಗಲ್ವಾ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗೆ ಅನ್ಯಥಾ ಉಪಪತ್ತಿ ಆಯಿತು, ಅನ್ಯಥಾ ಉಪಪತ್ತಿ ಅಲ್ಲ. ನನ್ನ ವೇಗ ವಿಜ್ಞಾನ ಸರ್ವವಿಜ್ಞಾನ ಪ್ರತಿಜ್ಞಾಯ ಆಗಲ್ರಿ, ಹಂಗೆ ಹೇಳಿ ಕರ್ತಾ ಬರೋಲ್ಲ. ಅದು ಹಿಂದಿನ ವಾಕ್ಯಗಳು ನೋಡಿ ಅಂತಾರೆ. ಏಕ ವಿಜ್ಞಾನೇನ ಸರ್ವವಿಜ್ಞಾನ ಪ್ರತಿಜ್ಞಾಯ, ಒಂದು ಜ್ಞಾನ ಬಂತು ಅಂದರೆ ಎಲ್ಲವೂ ತಿಳಿದ ಹಾಗೆ ಅಂತ ಪ್ರತಿಜ್ಞೆ ಮಾಡಿದಾಗ ದೃಷ್ಟಾಂತ ಆಕಾಂಕ್ಷೆ ಬಂತು. ಹೇಗ್ರಿ ಅದು ಅಂತ ಬಂತು. ಯಥಾ ಸೌಮ್ಯನ ಏಕೇನ ಮುತ್ಪಿಂಡೆ ಸರ್ವಮೃಮಯ ವಿಜ್ಞಾತಂ ಭವತಿ ಅಂದ್ರಲ್ಲ. ಒಂದು ಮಣ್ಣಿನ ಮುದ್ದೆ ನೋಡ್ಬಿಟ್ವಿ ಅಂದರೆ ಮಣ್ಣಿನ ವಿಕಾರವಾದಕ್ಕಂಥ ಘಟಪಟ ಶರಾವಾದಿಗಳ ತಿಳಿದಂತೆ ಅದೇ ಪ್ರತ್ಯೇಕ ತಿಳಿಬೇಕು ಆಗತ್ತ. ಅದು ಮಣ್ಣಿನ ಮುದ್ದೆ ತಿಳ್ಕೊಟ್ರೆ ಘಟ ಶರಾವಾದಿ ಗೊತ್ತಾಗುತ್ತೆ ನಮಗೆ, ಅದು ಅಸಂಬದ್ಧ ಪ್ರಲಾಪ. ಏಕೇನ ಮೃತ್ಪಿಂಡೇನ ಸರ್ವಮೃಮಯ ವಿಜ್ಞಾತಂ ಭವತಿ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಅದಕ್ಕೆ ಅರ್ಥ ಏನು? ಅದಕ್ಕೆ ಏನು? ಮಣ್ಣನ್ನು ಬಿಟ್ಟು ಮಣ್ಣು ಒಂದು ಮಾತ್ರ ಸತ್ಯ ಅಷ್ಟೇ, ಉಳಿದದ್ದೆಲ್ಲ ಮಿಥ್ಯ ಅಂತ ಅರ್ಥ ಅಲ್ವಾ ಅದಕ್ಕೆ ಅಂತ ಅವ್ರು ಹೇಳೋ. ಹಾಗೆ ಬ್ರಹ್ಮ ಒಬ್ಬರೇ ಸತ್ಯ, ಉಪಾದಾನವೇ ಸತ್ಯ, ಇನ್ನು ಆ ವಿಕಾರಗಳೆಲ್ಲ ಮಿಥ್ಯ ಅಂತ ಅರ್ಥ ಅಲ್ವಾ ಅಂತ ಹೇಳ್ತಾರೆ. ತತ್ರ ಹಿ ಕಾರ್ಯಸ್ಯ ಕಾರಣ ವ್ಯತಿರೇಕೇನ ಅಸತ್ವಂ ಅವಗಮ್ಯತೆ ಅವ್ರು ಹೇಳ್ತಾ ಇರೋದು. ಒಂದು ಅಂದ್ರೇನು? ಮಣ್ಣನ್ನು ತಿಳ್ಕೊಂಡ್ರೆ ಅಂದರೆ ಮಣ್ಣಿನ ವಿಕಾರವಾದ ಘಟಪಟಾದ ತಿಳಿದ ಆಗುತ್ತೆ ಅಂದರೆ ಏನು ಹೇಳಿದಾಯಿತು? ಕಾರ್ಯ ಎಂಬತಕ್ಕಂಥದ್ದು ಕಾರಣ ವ್ಯತಿರೇಕೇನ ಇಲ್ಲ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಸಾಂಖ್ಯರ ಪ್ರಕಾರವಾಗಿ ಅವ್ರು ಏನು ಹೇಳ್ತಾರೆ ಅಂದರೆ ಕಾರ್ಯ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ಕಾರಣದಲ್ಲಿ ಮೊದಲೇ ಇರುತ್ತೆ, ಕುಂಬಾರನ ವ್ಯಾಪಾರದಿಂದ ಅಭಿವ್ಯಕ್ತವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಕಾರ್ಯ ಎಂಬತಕ್ಕಂಥದ್ದು ಕಾರಣದಲ್ಲೇ ಇದೆ. ಕಾರಣವನ್ನು ಬಿಟ್ಟು ಕಾರ್ಯ ಪ್ರತ್ಯೇಕ ಇತ್ತು ಅಂದರೆ ಕಾರಣಜ್ಞಾನ ಬಂದುಕೊಳ್ಳೆ ಕಾರ್ಯಜ್ಞಾನ ಯಾಕೆ ಬರುತ್ತೆ ಅಲ್ವಾ? ಹಾಗಾದರೆ ಕಾರಣ ವ್ಯತಿರೇಕೇನ ಕಾರ್ಯ ಎಂಬತಕ್ಕಂಥದ್ದು ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅತಃ ಕಥಂ ಏಕ ವಿಜ್ಞಾನೇ ಸರ್ವ ವಿಜ್ಞಾನ ಅನ್ಯಥಾ ವ್ಯಾಖ್ಯಾಯಿತೆ. ನೀವು ಬೇರೆ ರೀತಿ ವ್ಯಾಖ್ಯಾನ ಮಾಡಿದ್ರಲ್ಲ ಹೇಗೆ? ಮೈವಂ ಯಥಾ ಸ್ವಾಮಿ ಇತ್ಯಾದಿ ದೃಷ್ಟಾಂತ ವಾಕ್ಯೇಶ್ವಪಿ, ನೀವು ಕೊಟ್ಟಿರತಕ್ಕಂಥ ದೃಷ್ಟಾಂತ ವಾಕ್ಯಗಳಲ್ಲಿಯೂ ಕೂಡ ಪರಾಭಿಮತಸ್ಯ ಅರ್ಥಸ್ಯ ಅಪ್ರತಿಭಾಸ, ಅವರು ಹೇಳ್ತಕ್ಕಂಥ ಅರ್ಥ ಯಾವುದು ಅಲ್ಲಿ ಆ ವಾಕ್ಯಗಳಿಂದ ಬರಲ್ಲ. ನಹಿ ತತ್ಸೂಚಕಂ ಕಿಮಪ್ಯಸ್ತಿ, ಸೂಚಕಾರಿ ಅದು ಅಂತ ಹೇಳಿದ್ರೆ ಸೂಚಕ ಯಾವುದಿದೆ ತೋರಿಸಲ್ಲಿ ಹಂಗೆ ಹೇಳಲಿಕ್ಕೆ. ನನಗೆ ವೇದಾಂತ ದೃಷ್ಟಾಂತ ವಾಕ್ಯಾನಿ ಸೂಚನೆ ಹೇಳ್ತೀವಿ ಅಂತ ಹೇಳ್ತಾರೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೆ ಇತ್ಯವ ಸತ್ಯಂ ಇತ್ಯಾದಿ ವಾಕ್ಯೈ ಉತ್ಪಾದಿತಾನೆ, ಈ ವಾಕ್ಯಗಳಿಗೆ ವ್ಯಾಖ್ಯಾನ ಇದು ಮಾಡಿದ್ದಾರೆ. ನಾವು ಹೇಳಿದ ಅರ್ಥ ಏನಿದೆ ಅದು ಕೇವಲ ಎಲ್ಲ ಘಟಪಟಾದ ಶರಾವಾದಿಗಳಲ್ಲೂ ಕೂಡ ಕೇವಲ ಮಾತಿನಿಂದ ಮಾತ್ರ ನಾಮಧೇಯ ಮತ್ತು ಹೆಸರು ಮಾತ್ರ ಅಷ್ಟು ವಸ್ತು ಇಲ್ಲ ಅಂತ ಹೇಳಿದ್ದಾರೆ. ವಾಚ ಆರಂಭಣಂ, ವಾಚ ಅಂದರೆ ವಾಗಿಂದ್ರಿಯಿಂದ ಮಾತ್ರ ಪ್ರಾರಂಭ ಮಾಡೋದಷ್ಟೇ, ಯಾವುದು ವಿಕಾರ ಅಂದರೆ ಘಟಪಟಾದ ವಿಕಾರಗಳು. ನಾಮಧೇಯಂ ಬರೀ ಹೆಸರು ಮಾತ್ರ ಅಷ್ಟೇ, ಮತ್ತು ಇನ್ಯಾವುದು ಸತ್ಯ? ಮೃತ್ತಿಗೆ ಇತ್ತೀವ ಸತ್ಯ ಅಂದರೆ ಪ್ರಧಾನ ಎಂಬುದು ಸತ್ಯ, ಇನ್ನೆಲ್ಲ ಅಪ್ರಧಾನ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ರಹ್ಮನೊಬ್ಬರು ಮಾತ್ರ ಸತ್ಯ, ಇನ್ನೆಲ್ಲ ಮಿಥ್ಯ ಅಂತ ಹೇಳ್ತಾ ಇದ್ದಾರೆ. ಯಥೋ ವಾಚ, ಯಥೋ ವಾಚ ಕೇವಲ ಅಸ್ತಿ ಅರ್ಥ ಅದಕ್ಕೆ. ವಾಚಾರಂಭಣ ಅಂದರೆ ಏನು? ಬರೀ ಬಾಯಲ್ಲಿ ಮಾತ್ರ ಇದೆ ಅಂತ ಹೇಳಿದ್ರು ಅಷ್ಟೇ. ವಿಕಾರ ಅಂದರೆ ಘಟಃ ಶರಾವಹ ಬುಧಂಚ ಇತ್ಯಾದಿಗಳು, ನಾನು ವಸ್ತು ವೃತ್ತಿಯೇನ, ವಸ್ತುತಃ ಇಲ್ಲ, ಬರೀ ಬಾಯಿಂದ ಮಾತ್ರ ಹೇಳೋದಷ್ಟೇ ಅಲ್ವಾ? ಕೆಲವೇ ಬಾಯಿಂದ ಮಾತ್ರ ಎಲ್ಲ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆ ಎಲ್ಲ ಕೊಟ್ಬಿಡ ಏನು ಕೊಡಲ್ಲ ಅವರು. ಕಷ್ಟಿದತ್ತಿ ನಾಮಧೇಯ ಮಾತ್ರ ಹೇದದು, ಹೆಸರು ಮಾತ್ರ ಅಷ್ಟೇ, ಘಟ ಶರಾಬ ಅಂತ ಎಲ್ಲ ಸುಳ್ಳೆ ಅನೃತಮ್. ಮತ್ತು ಸತ್ಯ ಯಾವುದು ಅಂದರೆ ಮೃತ್ತಿಗೆ ಇದ್ದೇವ ಸತ್ಯ. ಹಾಗೆ ಬ್ರಹ್ಮನ ಮಾತ್ರ ಸತ್ಯ, ಜಗತ್ತಲ್ಲ ಸುಳ್ಳು. ಅತಃ ಏಕೇನ ಮೃತ್ಪಿಂಡೇನ, ಒಂದು ಮಣ್ಣಿನ ಮುದ್ದೆಯಿಂದ ಪರಮಾರ್ಥತಃ ಮೃದಾತ್ಮನಾ ವಿಜ್ಞಾತೇನ, ಅಂದರೆ ಪರಮಾರ್ಥವಾಗಿ ಒಂದು ಮಣ್ಣಿನ ಮುದ್ದೆ ತಿಳ್ಕೊಂಡಾಗ ಆ ಮಣ್ಣಿನ ಮುದ್ದೆಯಿಂದ ಇದು ತಯಾರಾಗಿದೆ ಅಂತ ಗೊತ್ತಾದರೆ ಆಗ ಎಲ್ಲ ವಸ್ತುವಿನ ಜ್ಞಾನವೂ ಬಂದಾಗಿರುತ್ತೆ. ಮಣ್ಣಿನಿಂದ ಮಾಡತಕ್ಕಂಥ ಎಲ್ಲ ವಸ್ತು ತಿಳ್ಕೊಂಡಾಗೆ ಅಲ್ವಾ? ಯಾವಾಗ ಮಣ್ಣಿನಿಂದ ಆಮೇಲೆ ಲೋಹಗಳಿಂದ ಮತ್ತು ಕಬ್ಬಿಣಗಳಿಂದ ಮಾಡಿದ್ದಾಗ ಮಣ್ಣು ಮಾತ್ರ ತಿಳ್ಕೊಂಡ್ರೆ ಎಲ್ಲ ಲೋಹಗಳು ಎಲ್ಲ ಪಾತ್ರಗಳು ಗೊತ್ತಾಗೋದಿಲ್ಲ. ಬರೀ ಮಣ್ಣಿನಿಂದ ಮಾಡಿದ್ರು ಅಂದರೆ ಅದು ಗೊತ್ತಾಗೇ ಆಗುತ್ತೆ. ಮೃದಾತ್ಮನ ವಿಜ್ಞಾತೇನ, ಅದೆಲ್ಲ ಮಣ್ಣಿಂದು ಅಂತ ಗೊತ್ತಾಗ್ಬಿಡುತ್ತೆ. ಸರ್ವ ಮೃಣ್ಮಯಂ, ಯಾವುದು? ಘಟ ಶರಾವ ಉದಂಚನಾದಿಗಳು ಆದಿಕಂ ಮೃದಾತ್ಮಕತ್ವ ಅವಿಶೇಷಾತ್ ವಿಜ್ಞಾತಂ ಭವೇದಿತಿ. ತತ್ಕಥಂ ಯಥಾ ಸ್ವಮೇತ ದೃಷ್ಟಾಂತಾನಂ ಕಾರಣ ವ್ಯತಿರೇಕದ ಕಾರ್ಯಾಸತ್ವೇ ತಾತ್ಪರ್ಯಭಾವ,
ಕಾರಣಕ್ಕಿಂತ ಭಿನ್ನವಾಗಿ ಕಾರ್ಯ ಇಲ್ಲ ಎಂಬ ವಿಚಾರದಲ್ಲಿ ತಾತ್ಪರ್ಯ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ತಾತ್ಪರ್ಯ ಇಲ್ಲ ಅಂತ ಹೆಂಗೆ ಹೇಳಿದ್ರಿ? ಕಥಂಜ ಏಕವಿದ್ಯಾ ಸರ್ವವಿಜ್ಞಾನ ಅನ್ಯಥಾ ವ್ಯಾಖ್ಯಾಯತೆ, ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ ಹೇಗೆ ಅಂದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಶಾದೇವಂ, ನೀವು ಹೇಳಿದ ಅರ್ಥ ಕೂರ್ತಾ ಇದ್ದರೆ ಅಲ್ವಾ, ಅದು ಶಾಸ್ತ್ರಕ್ಕೆ ಅಭಿಪ್ರೇತವಾಗಿದ್ದರೆ ಆಗ ಸರಿಯಾಗ್ತಾ ಇತ್ತು. ಯಾಕೆಂದರೆ ಅದಕ್ಕೆ ಜೊತೆಗೆ ಇನ್ನೊಂದು ಎರಡು ಮೂರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು 609 ಹೇಳ್ತಾನು ಮೇಲೆ ಇತ್ಯಾದಿ ಆದಿಪದೇನ. ಯಥಾ ಸೌಮ್ಯ ಏಕೇನ ಲೋಹಮಣಿನ ಸರ್ವಂ ಲೋಹಮೇ ಮಿಜ್ಜಾತಂ ಭವತಿ ಅಂತ ಹೇಳಿದ್ದಾರೆ. ಒಂದು ಲೋಹಮಣಿಯಿಂದ ಅದನ್ನು ನಿರ್ಮಿತವಾದ ಎಲ್ಲ ಮಾಡಿಕೊಡ, ಅದನ್ನು ಕೂರಿಸ್ಬಿಟ್ಟು ಓದ್ಬೇಕಾದ್ರೆ ಅವರು ಅದು ಇದು ಕೂರಿಸಿದ ಕಾಲ ಮುಂದಿದ್ದು. ಯಥಾ ಸೌಮ್ಯ ಏಕೇನ ನಖನಿಕೃತನೇನ ಸರ್ವಂ ಕಾಷ್ಟಾಯ ಸಂವಿಜ್ಞಾತಂ ಭವತಿ ಅಂದರೆ, ನಖನಿಕೃತ ಅಂದರೆ ಉಗುರುಗತ್ತಿ ಅಂದರೆ ನೈಲ್ ಕಟ್ಟರ್, ಅದನ್ನು ತಿಳ್ಕೊಂಡ್ಕೊಳ್ಳೇ ಕಬ್ಬಿಣದ ಮಾಡಿದ್ದೆಲ್ಲ ಗೊತ್ತಾಗ್ಬಿಡುತ್ತೆ ನೋಡಿ. ಈ ದೃಷ್ಟಾಂತ ಸರಿ ಹೋಗಲ್ಲ ಅವ್ರು ಹೇಳಿದ್ರು. ಯಾಕೆ ಇದೆಲ್ಲ ಹೇಳ್ಬೋದು, ಕಬ್ಬಿಣ ತಿಳ್ಕೊಂಡಿರ್ಬೇಕಾದ್ರೆ ಕಬ್ಬಿಣದಿಂದ ಮಾಡಿರ್ತಕ್ಕಂಥ ಉಗುರುಗತ್ತಿ ಎಲ್ಲ ಹೋಗುತ್ತೆ ಅಂತ ಹೇಳ್ಬೋದು. ಹಂಗೆ ಹೇಳಿಲ್ಲ ಅಲ್ಲಿ, ನಖನಿಕೃತ ನಾನು ತಿಳ್ಕೊಂಡ್ರೆ ಕಾರ್ಯ ತಿಳ್ಕೊಂಡ್ರೆ ಕಾಣಪೂರ್ತಿ ತಿಳಿದಾಗುತ್ತೆ ಹೇಳ್ತಾ ಇದ್ದಾರೆ. ಇದಕ್ಕೆ ಹೆಂಗೆ ಮಾಡ್ತೀವಿ ಅಂತ ನಾವು ಕೇಳೋದು, ಅದಕ್ಕೆ ಬೇರೆ ಅರ್ಥ ಮಾಡಬೇಕಲ್ಲಿ. ಹಾಗಾದರೆ ಯದಿ ವಾಚಾರಮಣ ಇತ್ಯಾದಿ ವಾಕ್ಯಾರ್ಥ ಮುಕ್ತಾರ್ಥಂ ಸಾತ್, ಇದಂತೂ ಅರ್ಥಾಂತರ ಪರಮಿತಿ ಆಶೀರ್ವಾದಷ್ಟೇ, ನೀವು ಹೇಳಿದ ಅರ್ಥ ಯಾವುದು ಇಲ್ಲಿ ಇಲ್ಲೇ ಇಲ್ಲ. ಬೇರೆ ಅರ್ಥ ಏನು? ವಾಚಾರಂಭಣಂ ವಿಕಾರ ಅಂದರೆ ವಿವಿಧ ಪ್ರಕಾರ ಅಂತ ಅರ್ಥ. ವಾಚಾರಂಭಣ ಅಂದರೆ ಅವ್ರು ಹೇಳಿದ್ದು ವಿಕಾರ ಅಂದರೆ ಘಟಪಟಾದಿ ವಿಕಾರಗಳು ಅಂತ ಅರ್ಥ ಮಾಡಿದ್ರು. ಇಲ್ಲ, ಅದಲ್ಲ. ವಾಚ ಅಂದರೆ ವಾಗಿಂದ್ರಿಯೇನ ಆರಂಭಣಂ ಅಂದರೆ ಉತ್ಪಾದನಂ, ವಾಗಿಂದ್ರಿಯಿಂದ ಉತ್ಪಾದನೆ ಮಾಡಿದ್ದು. ಯಸ್ಯ ತದ್, ಯಾವುದನ್ನು ನಾವು ಬಾಯಿಂದ ಮಾತಾಡಿ ಆರಂಭ ಮಾಡಿದ್ದೇವೋ ಅದು ತದ್ವಾಚಾರಂಭಣಂ ಅಂದರೆ ಸಾಂಕೇತಿಕ ನಾಮನಃ ಸಂಜ್ಞ. ನಾವು ಸಂಕೇತ ಮಾಡಿದ್ದೀವಲ್ಲ ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ಏನು ಸಂಕೇತ ಮಾಡಿ ಈ ಶಬ್ದದಿಂದ ಅದು ಅಂತ ಹೇಳಿಬಿಟ್ಟು, ಅದು ವಾಚಾರಂಭಣ. ಅದು ವಿವಿಧ ಪ್ರಕಾರ ಕನ್ನಡ ಇದೆ, ಸಂಸ್ಕೃತ ಬಿಟ್ಬಿಟ್ಟು ಇನ್ನೆಲ್ಲ ಅಪಭ್ರಷ್ಟ ಭಾಷೆಗಳೆಲ್ಲ ಇದೆ. ಅದು ಅವರು ಸಂಕೇತ ಮಾಡೋದಕ್ಕೆ ಆಧಾರ ಇಲ್ಲ, ಹಿಂಗೆ ಮಾತಾಡ್ಕೊಂಡು ಅದು ಹೆಸರು ಬಂದ್ಬಿಡ್ತು ಅಷ್ಟೇ. ಸಂಜೈಷ ತದ್ವಿಕಾರ ಅಂದರೆ ಆ ವಿಕಾರ ಎಂಬುದು ವಿವಿಧ ಪ್ರಕಾರ ಅಂದರೆ ಏನು, ಬಹಳ ಇದೆ ಅಂತ ಅರ್ಥ. ಯಾಕೆ ಅಂದರೆ ಪ್ರಕಾರ ಮತ್ತು ಪ್ರಕಾರಿಗಳಿಗೆ ಅಭೇದ ಇದ್ದಿದ್ದರಿಂದ ಅದು ವಿವಿಧ ಪ್ರಕಾರ ಅಂತ ಹೇಳಿದ್ದಾರೆ. ವಿವಿಧ ಪ್ರಕಾರವದ್ ಅಂತ ಅರ್ಥ. ಅಂದರೆ ತಾತ್ಪರ್ಯ, ಸಾಂಕೇತಿಕಾನೇ ನಾಮಾನೆ ಪುರುಷಮದ ವೈಚಿತ್ರ್ಯೇಣ, ಪುರುಷರ ಮತಿ ಎಂಬುದಕ್ಕಂಥದ್ದು ಚಿತ್ರ ವಿಚಿತ್ರವಾದ್ದರಿಂದ ಸಾಂಕೇತಿಕ ನಾಮಗಳು ಕೂಡ ಬೇರೆ 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 ಬಂದ್ಬಿಡ್ತು. ಅಗ್ನಿ ಅಂತ ಒಂದು ಶಬ್ದ ಇದೆ, ಅದಕ್ಕೆ ಬೆಂಕಿ ಅಂತ ಅರ್ಥ ಬಂತು, ಇನ್ನೊಂದು ಆಗ ಅಂತ ಬಂತು, ಒಂದು ಅಗ್ಗಿ ಅಂತ ಬಂತು. ನೋಡಿ ಹೀಗೆ ಅದು ಪುರುಷ ಮತಿ ವೈಚಿತ್ರ್ಯ ಇರೋದರಿಂದ ಒಬ್ಬೊಬ್ಬರ ಬುದ್ಧಿ ಬೇರೆ ಬೇರೆ ಆದ್ದರಿಂದ ಅವರ ಕಲ್ಪಿತವಾದ ಪದಗಳು ಬೇರೆ ಬೇರೆ ಆಗ್ಬಿಡುತ್ತೆ. ಆದರೆ ಪ್ರಕಾರಗಳು ಬೇರೆ ಬೇರೆ ಆದ್ದರಿಂದ ಪ್ರಕಾರವೂ ಬೇರೆ ಆಗ್ಬೋದು, ಅಂದರೆ ಅನಿತ್ಯನೇ ಆಯ್ತು ಅದು. ವಿವಿಧ ಪ್ರಕಾರವದ ವಿವಿಧ ಪ್ರಕಾರ ಭವಂತಿ ಇದ್ದು ಅನಿತ್ಯನೇ ಆದ್ದರಿಂದಲೇ ಏನಾಯಿತು, ಪುರುಷ ಮತಿ ಎಂಬುದಕ್ಕಂಥದ್ದು ಚಿತ್ರ ವಿಚಿತ್ರವಾದ್ದರಿಂದ, ಪುರುಷರ ಮತಿ ಅನಿತ್ಯವಾದ್ದರಿಂದ ಅದರಿಂದ ಕಲ್ಪಿತವಾದಕ್ಕಂಥ ಈ ಶಬ್ದಗಳು ಕೂಡ ಅನಿತ್ಯ ಅಂತಾಯಿತು. ನಹಿ ನಿತ್ಯಂ ಪುರುಷ ಉತ್ಪ್ರೇಕ್ಷೆಯ ಅನೇಕ ವಿಧಂ ಭವತಿ ಇತ್ಯುಕ್ತಂ ಅಲ್ವಾ, ನಿತ್ಯವಾದ ವಸ್ತು ಯಾವತ್ತೂ ಕೂಡ ಪುರುಷ ಮತಿಯಿಂದ ಅನೇಕ ವಿಧ ಆಗೋದಿಲ್ಲ. ನಿತ್ಯವಾದದ್ದು ಯಾವತ್ತೂ ಕೂಡ ಪುರುಷನ ಉತ್ಪ್ರೇಕ್ಷೆಯಿಂದ ಅದು ಅನಿತ್ಯ ಆಗೋದಿಲ್ಲ. ಈಗ ನಿತ್ಯವಾದದ್ದು ಯಾವುದು? ಸಂಸ್ಕೃತದ ನಾಮಗಳಿರಲ್ಲ ನಿತ್ಯ, ಮೃತ್ತಿಕ ಎಂಬುದಕ್ಕಂಥದ್ದು ಸಂಸ್ಕೃತ ನಾಮ. ಇದು ನಿತ್ಯ ಆದ್ದರಿಂದ ಇದು ಯಾವನ ಬುದ್ಧಿ ವ್ಯತ್ಯಾಸ ಆದರೂ ಕೂಡ ವಿಚಿತ್ರದಿಂದ ಕೂಡ ಇದು ವ್ಯತ್ಯಾಸ ಮಾಡಲಿಕ್ಕೆ ಬರಲ್ಲ, ಆ ಮೃತ್ತಿಕಾಂಶ ಬೇರೆ ಅರ್ಥ ಹೇಳಿಕ್ ಬರಲ್ಲ. ಹಾಗೆ ಸಂಸ್ಕೃತ ನಾಮವೇ ನಿತ್ಯ, ಬೇರೆ ಭಾಷೆಗಳ ನಾಮಗಳೆಲ್ಲ ಅನಿತ್ಯ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತ ನಮ್ಮ ವ್ಯಾಖ್ಯಾನ. ಅದಕ್ಕೆ ಹೇಳ್ತಾ ಇದ್ದಾರೆ ನಾಮಧೇಯಂ. ನಾಮಧೇಯಂ ಅಂದರೆ ಅವ್ರು ಹೇಳಿದ್ದು ಬರೀ ಬಾಯಿ ಮಾತಿಂದ ಹೇಳೋದು ಅಷ್ಟೇ, ವಸ್ತುತ ಪದಾರ್ಥಗಳು ಇಲ್ಲ ಅಂತ ಹೇಳ್ತು ಮಾಡೋದು ಇಲ್ಲ, ಹಾಗಲ್ಲ. ಬೇರೆ ಬೇರೆ ಪದ ನಾಮ ಧೇಯಂ ಅಂದರೆ ನಿತ್ಯಂ ಧಾರ್ಯಂ ನಾಮ ಅಂದರು. ಯಾವಾಗಲೂ ಕೂಡ ಇರತಕ್ಕಂಥ ನಾಮ ಮೃತ್ತಿಕ ಎಂಬತಕ್ಕಂಥ ಸಂಸ್ಕೃತ ನಾಮಗಳು, ಅದು ನಾಶ ಆಗುವುದಿಲ್ಲ. ಮೃತ್ತಿಕ ಇತ್ಯಾದಿ ವೈದಿಕಮೇವ, ಮೃತ್ತಿಕ ಇತ್ಯಾದಿ ವೈದಿಕ ನಾಮಗಳು ಮಾತ್ರ ನಿತ್ಯಂ ಧಾರ್ಯಂ ನಾಮ ಅಂದರೆ ಯಾವಾಗಲೂ ಇರತಕ್ಕಂಥದ್ದು, ಅಂದರೆ ಪುರುಷ ಮತ್ತು ವೈಚಿತ್ರ್ಯದಿಂದ ಅನಿತ್ಯ ಆಗಿ ಸಾಧ್ಯ ಇಲ್ಲದೆ ಇದ್ದದ್ದು ಅಂತ ಅರ್ಥ. ಇತಿ ಶಬ್ದ ವೈಪರೀತ್ಯ ಬರ್ತದೆ, ಆ ಇತಿ ಎಂಬುದು ಅವಿ ಆದ್ದರಿಂದ ಅದು ವಿಪರೀತ ಅಂತ ತಿಳ್ಕೋಬೇಕು. ಹಾಗೆ ಆಯಿತು, ವೈಪರೀತ್ಯ ಬರ್ತದೆ. ತತಶ್ಚ
ಶಬ್ದಾತ್ ಅರ್ಥೇ ಸಂಪ್ರತ್ಯಯಃ ಇತಿ ಮೃತ್ತಿಕಾ ಶಬ್ದಾತ್ ತದರ್ಥೇ ಪ್ರಾಪ್ತೆ ಶಬ್ದ ಪದಾರ್ಥಕಂ ತಂ ಅವಸ್ಥಾಪಯತಿ. ಇಲ್ಲಿ ಇತಿ ಶಬ್ದ ಕೊಟ್ಟಿದ್ದಾರೆ, ಮೃತ್ತಿಕಾ ಶಬ್ದ ಆದಮೇಲೆ ಇತಿ ಶಬ್ದ ಕೊಟ್ಟಿದ್ದಾರೆ. ಯಾವತ್ತು ಕೂಡ ಇತಿ ಎಂಬ ಶಬ್ದ ಎಂಬತಕ್ಕಂಥದ್ದು ಏನಿದೆ ಅದು ಶಬ್ದವನ್ನು ಹೇಳಬೇಕು ಅಂತ ಹೇಳುತ್ತೆ ವ್ಯಾಕರಣ ಶಾಸ್ತ್ರ. ಅದೊಂದು ನಿಯಮ ಅದು. ಯಾವುದದು ವಾಂತೋ ಇ ಪ್ರತ್ಯ ಅದಲ್ಲ ಸ್ವಲ್ಪ ಅಂದರೆ ಸಾಮಾನ್ಯವಾಗಿ ಶಬ್ದಗಳಿಂದ ನಮಗೆ ಅರ್ಥಜ್ಞಾನ ಬರುತ್ತೆ. ಆ ಶಬ್ದಗಳ ಪಕ್ಕದಲ್ಲಿ ಇತಿ ಶಬ್ದ ಬಂತು ಅಂದರೆ ಆಗ ಮೃತ್ತಿಕ ಎಂಬುದಕ್ಕಂಥ ಶಬ್ದವನ್ನೇ ತಗೋಬೇಕು ಅಂತ ನಿಯಮ ಹೇಳ. ಸಾಮಾನ್ಯವಾಗಿ ಯಾವುದೇ ಒಂದು ಶಬ್ದ ಹೇಳಿದಾಗ ಅದು ಅರ್ಥವನ್ನು ತಗೊಂತೇವೆ. ಪುಸ್ತಕ ಅಂದರೆ ಪುಸ್ತಕ ರೂಪ ಅರ್ಥ ತಗೊಂತೇವೆ. ಪುಸ್ತಕ ಇತಿ ಅಂತ ಒಂದು ಇತಿ ಶಬ್ದ ಇತ್ತು ಅಂತ ಹೇಳಿದ್ರೆ ಪುಸ್ತಕ ಎಂಬ ಶಬ್ದ ತಗೋಬೇಕು ಅಂತ ಅರ್ಥ. ಯಾವ ಸೂತ್ರ ಚೆನ್ನಾಗಿದೆ ವ್ಯಾಕರಣದ್ದು. ಅವರ ದೃಷ್ಟಾಂತ ಶ್ರೀನಿವಾಸ್ತೀರ್ಥರು ಯಥಾ ಗೌಹು ಇತ್ಯಯಂ ಆಹಾ 615 ಯಥ ಗೌಹು ಇತ್ಯಯಂ ಆಹ. ಗೌಹು ಎಂಬುದಾಗಿ ಇವನು ಹೇಳಿದ. ಇಲ್ಲಿ ಗೌಹು ಒಂದು ಅರ್ಥವನ್ನೇ ತಗೋಬೇಕು. ಈಗ ನಾವೇ ನಯವ ನೋಡಿದ್ರೆ ಆ ಇತಿ ಅಂತ ಶಬ್ದ ಇದ್ದಿದ್ದರಿಂದ ಗೋ ಎಂಬ ಶಬ್ದವನ್ನು ಹೇಳಿದ ಅಂತ ಅರ್ಥ ಹೇಳ್ಕೋಬೇಕು. ನಾವು ಇತಿ ಶಬ್ದ ಇದ್ದೆ ಅಷ್ಟೇ ಅರ್ಥ. ಜೇಸು ವ್ಯಾಕರಣದ ಒಂದು ಸೂತ್ರ ಇದೆ ಆ ವಿಭಾಷ ಅಲ್ಲಿ ಹೇಳಿ ನವೇ ಅತಿ ವಿಭಾಷ ಇಲ್ಲೇ ಇದೆ ನೋಡು. ಶಿವಸ್ತಿರು ಬರೀತಾರ ಅನ್ಯಥಾ ನವ ಇತ್ಯಸ್ತೇವ ವಿಭಾಷಾ ಸಮ್ಯ ಅಪ್ರಾಪ್ತಿಯ ಯದ್ವ ಇತ್ಯಾದೀನಾಂ ಸಾ ನಸ್ಯಾತ್ ಅಂತ ಹೇಳ್ತಾರೆ. ನವೇತಿ ವಿಭಾಷಾ ಅಂತ ಸೂತ್ರ ಕ್ಷೇತ್ರ ಅಲ್ಲೋಡಿ ನ ಮತ್ತು ವ ಎಂಬತಕ್ಕಂಥದ್ದು ಏನಿದೆ ಇತಿ ವಿಭಾಷ ನ ವ ಇತ್ಯರ್ಥಕಃ ಏ ಶಬ್ದ ನ ಅಂತ ನಿಷೇಧದ್ದು ವ ಎಂಬತಕ್ಕಂಥ ಅರ್ಥವುಳ್ಳಂಥ ಯಾವ ಶಬ್ದಗಳಿದೆ ಅದು ಅಂದರೆ ಯದ್ವ ಇತ್ಯಾದಿಗಳು ಅದೇ ವಿಭಾಷಾ ಸಂಜ್ಞಾಸ್ಯು ಅಂದರೆ ಏನು ನಾ ಮತ್ತು ವಾ ಎಂಬುದಕ್ಕಂಥದ್ದೇ ವಿಭಾಷ ಅಂತ ಹೇಳಬೇಕು ಅರ್ಥ ಅಲ್ಲ ಇಲ್ಲಿ ಅಂತ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ಮೃತ್ತಿಕ ಇತ್ಯೇವ ಅಂದರೆ ಏನು ಮೃತ್ತಿಕ ಇತಿ ಶಬ್ದ ಅದು ಮಾತ್ರ ನಿತ್ಯಂ ಧಾರ್ಯಂ ನಾಮ. ಆದಿಶಬ್ದ ಲೋಹಮಣಿ ಕಾಷ್ಟಾದಿ ಶಬ್ದಯೋ ಗ್ರಹಣಂ ಅದು ಇಟ್ಕೋಬೇಕು. ಏತಚ್ಚ ಉಪಲಕ್ಷಣ ಅದು ಉಪಲಕ್ಷಣ ಅಂತೆ ಉಪಲಕ್ಷಣಂಚ ಸಮಾನಸ್ಯ ಭವತಿ ಇತ್ಯವಚ್ಛೇದಕ ಮುಕ್ತಂ. ಯಾವುದ್ರಿ ಅದು ಸಮಾನ ಅಂತ ಹೇಳ್ಬಿಟ್ಟಕ್ಕೆ ಯಾವುದರಿಂದ ಸಮಾನ ಅಂತ ಅವಚ್ಛೇದಕ ಇದೆಲ್ಲ ಅದು ಬೇಕಾಗುತ್ತೆ ನಮಗೆ. ಸಮಾನ ಅಂತ ಹೇಳಬೇಕಾಗಿದ್ದರೆ ಯಾವುದರಿಂದ ಸಮಾನ ಅಂದರೆ ಅವಚ್ಛೇದಕ ಬೇಕು ನಮಗೆ. ಅದೇ ಹೇಳ್ತಾ ಇದ್ದಾರೆ ವೈದಿಕ ಅಂತ ಅಂದರೆ ಮೃತ್ತಿಕ ಇತ್ಯಾದಿ ವೈದಿಕಮೇವ ಧ್ಯೇಯಂ ನಾಮ ಅಂದರೆ ನಿತ್ಯಂ ಧಾರ್ಯಂ ನಾಮ. ಯಾವಾಗಲೂ ಇರತಕ್ಕಂಥದ್ದು ಅಂದರೆ ಪುರುಷರ ಮತಿ ವೈಚಿತ್ಯದಿಂದ ಅದು ವ್ಯತ್ಯಾಸವಾಗದೇ ಇರತಕ್ಕಂಥದ್ದು ಅಂದರೆ ಸಂಸ್ಕೃತ ನಾಮ ಜ್ಞಾತ ಇತ್ಯಾದಿ ಸಂಸ್ಕೃತ ನಾಮನ ನಿತ್ಯತ್ವ ಅಭಿಪ್ರೈತಿ. ಆ ಸಂಸ್ಕೃತ ನಾಮಗಳಲ್ಲೂ ಕೂಡ ನಿತ್ಯ ಅಂತ ಹೇಳ್ತಾ ಇದ್ದಾರೆ. ಇತ್ಯೇತದ್ವಚನ ಸತ್ಯಂ ಇತಿ ಶುತ್ಯರ್ಥ. ಸತ್ಯಂ ಅಂದರೆ ಏನು ಅರ್ಥ ಅವ್ಯಭಿಚಾರಿ. ಯಾವುದು ಸತ್ಯ ಅಂತ ಹೇಳ್ತೀವೋ ಅದು ಅರ್ಥ ವ್ಯಭಿಚಾರಿ ಅಲ್ಲ ಅಂತಲ್ಲ ಅಂದರೆ ಅರ್ಥ ವ್ಯಭಿಚಾರಿ ಆಗೋದಿಲ್ಲ ಅಂತ ಅರ್ಥ ಅಂದರೆ ಅರ್ಥ ಇದ್ದೇ ಇರುತ್ತೆ ಅಂತ ಅರ್ಥ. ಏವಂ ಪ್ರಾಕೃತಾದಿ ಭಾಷಾಣಾಂ ಅನಿತ್ಯತ್ವ. ಹಾಗೆ ಪ್ರಾಕೃತಾದಿ ಭಾಷೆಗಳಿಗೆ ಅನಿತ್ಯತ್ವವನ್ನು ಸಂಸ್ಕೃತ ಭಾಷೆಗೆ ನಿತ್ಯತ್ವವನ್ನು ಹೇಳಿದರು. ತತಃ ಕಿಂ ಪ್ರಕೃತೆ ಪರಮಾತ್ಮನ ವಿಚಾರದಲ್ಲಿ ಏನು ಹೇಳಿಕೊಗ್ತಾ ಇದ್ದೀರಲ್ಲ ಅದ್ಯಾಕೆ ಹೇಳಿದ್ರಿ ಈಗ ಅಂತ ಕೇಳಿದ್ರೆ
ಅದಕ್ಕೆ ಅನಿತ್ಯತ್ವಾದ ಸಾಂಕೇತಿಕಂ ನಾಮ ಅಪ್ರಧಾನಂ ನಿತ್ಯತ್ವ ಮೃತ್ಯುಗಾದ ನಾಮ ಇವು ಪ್ರಧಾನಂ ಅಂತ ಹೇಳಿದಾಗಾಯ್ತು. ಈಗ ಅಂದರೆ ಅನಿತ್ಯವಾದ್ದರಿಂದ ಸಾಂಕೇತಿಕ ನಾಮ ಅದು ಅಪ್ರಧಾನ ಆಯಿತು, ನಿತ್ಯವಾದ್ದರಿಂದ ಮೃತ್ಯುಗಾದಿ ನಾಮಗಳು ಪ್ರಧಾನ ಅಂತ ಆಯಿತು. ಆದರೆ ಮೃತ್ಯುಗಾದಿ ನಾಮಗಳು ಪ್ರಧಾನವಾದ್ದರಿಂದ ಪ್ರಧಾನವನ್ನು ತಿಳ್ಕೊಂಡ್ರೆ ಅಪ್ರಧಾನ ತಿಳಿದ ಪ್ರಾಯ ಆಯಿತು ಅಂತ ಬಂದರ್ಥ. ನಿತ್ಯಂ ಹೆತ್ತೇನ ಔತ್ಪತ್ತಿಕ ಸಂಬಂಧವತ್ವಾದ ಅಂದರೆ ಶಬ್ದೇನ ಔತ್ಪತ್ತಿಕಸ್ತು ಶಬ್ದೇನ ಅಂತ ಒಂದು ಇವರ ಸೂತ್ರ ಯಾವುದು, ಜೈಮಿನಿ ಸೂತ್ರ. ಶಬ್ದೇನ ಅರ್ಥ ಸಂಬಂಧ, ಶಬ್ದಕ್ಕೆ ಮತ್ತು ಅರ್ಥಕ್ಕಿರತಕ್ಕಂಥ ಸಂಬಂಧ ಸ್ವಾಭಾವಿಕವಾದದ್ದು ಅಂತ ಅಲ್ಲಿ ಹೇಳ್ತಾರೆ. ಔತ್ಪತ್ತಿಕಸ್ತು ಅರ್ಥೇನ ಸಂಬಂಧ ಅಂತ ಸೂತ್ರ ಬರೆದಿದ್ದಾರ. ಅದು ಅಷ್ಟು ಭಾಗುರಿ ಲಲ್ಲೋಪಹಾರ ಬರೆದಿದ್ದಾರೆ ಅದಿರಲಿ. ಹಾಗೆ ತತಃ ಕಿಂ ಪ್ರಗತಿ ಇತ್ಯತಃ ಅನಿ ಆಯ್ತಲ್ಲ, ನಿತ್ಯಂ ಹೆತ್ತೇನ ಔತ್ಪತ್ತಿಕ ಸಂಬಂಧವತ್ವಾತ್. ನಿತ್ಯ ಅಂದರೆ ಏನು, ಅರ್ಥದಿಂದ ಪದಕ್ಕೆ ಸ್ವಾಭಾವಿಕವಾದ ಸಂಬಂಧ ಇದ್ದಿದ್ದರಿಂದ ಪ್ರಾಧಾನ್ಯ ಅಪ್ರಾಧಾನ್ಯ ಜ್ಞಾಪನಾರ್ಥಂ ಅದು ಬೇರೆ. ಪ್ರಧಾನಂ ಅಂದರೆ ಯಾವುದು ಪರ ಅನಪೇಕ್ಷವೋ ಅದು ಪ್ರಧಾನ. ಅನಿತ್ಯಂತೋ ಕಾಲ್ಪಿಕ ಶಕ್ತಿಮತ್ವಾತ್ ತದಪೇಕ್ಷಂ ಅಪ್ರಧಾನಂ ಆಯಿತು ಅಲ್ವಾ. ಯಾವುದು ಶಬ್ದಕ್ಕೆ ಅರ್ಥಕ್ಕೆ ನಿಯಮೇನ ಸಂಬಂಧ ನಿತ್ಯವಾಗಿರುತ್ತೆ ಅದು ನಿತ್ಯ ಶಬ್ದಗಳು ಪ್ರಧಾನ, ಅದು ಸಂಸ್ಕೃತ ಅದಕ್ಕೆ ಮಾತ್ರ ಸಂಬಂಧ. ಅನಿತ್ಯ ನಾವುಗಳು ಒಂದೇ ರೀತಿ ಇಲ್ಲ. ಒಂದೇ ದೇಶದಲ್ಲಿ ಅಗ್ಗಿ ಅಂತವರು ಅವರು ಅಂದರೆ ಇನ್ನೊಂದು ಕಡೆ ಅಗ್ನಿ ಅಂತಾರೆ, ಇನ್ನೊಂದು ಕಡೆ ಆಗ ಅಂತಾರೆ, ಹೀಗೆ ಶಬ್ದಗಳ ವ್ಯತ್ಯಾಸ ಆಗ್ತಾರೆ. ಅದು ಅನಿತ್ಯ, ಅದು ಕಾಲ್ಪನಿಕ ಅಪ್ರಧಾನ. ಅಷ್ಟು ನಿತ್ಯತ್ವ ನಿತ್ಯ ಅನಿತ್ಯತ್ವ ಪ್ರತಿಪಾದನ ಪ್ರಾಧಾನ್ಯ ಅಪ್ರಾಧಾನ್ಯ ಜ್ಞಾಪನಾರ್ಥಂ. ಮತ್ತು ನಿತ್ಯತ್ವ ಅನಿತ್ಯತ್ವ ಹೇಳಿದ ಯಾಕೆ ಅಂದರೆ ಪ್ರಾಧಾನ್ಯ ಅಪ್ರಾಧಾನ್ಯ ಜ್ಞಾಪನಕ್ಕೆ ಇರಲಿ ಬಿಡ್ರಿ. ಪ್ರಾಧಾನ್ಯ ಅಂದರೆ ಜ್ಞಾಪನವೇ ಕುತ್ರ ಉಪಯುಜ್ಯತೆ. ಪ್ರಾಧಾನ್ಯ ತೊಗೊಂಡು ಏನು ಮಾಡಬೇಕೀಗ ನಮಗೆ, ನಾವು ಅನಿರ್ಮಿತೀಯ ಅಂತಂದ್ರೆ ಸತ್ಯ ಅಂತ ಇದೆ, ಅದರಲ್ಲೇನು ಸಂಬಂಧ ಅಂದರೆ ಪ್ರಧಾನನಾದ ಪರಮಾತ್ಮನನ್ನು ತಿಳ್ಕೊಂಡಾಗ ಅಪ್ರಾಧಾನವಾದ ಜಗತ್ತು ತಿಳಿದಂತೆ ಅದು ಹೇಳಿಕೊಂಡ್ರೆ ಹೊಟ್ಟಿದ್ದೇವೆ ಅಂತ ಹೇಳಿದ್ರೆ ಪ್ರಧಾನ ಜ್ಞಾನ ಅಪ್ರಧಾನ ಜ್ಞಾನಾರ್ಥ ಜ್ಞಾತಾರ್ಥಮೇವ ಭವತಿ. ತಿಳಿದೇ ಬಿಡಲ್ಲ ಅಲ್ಲ, ತಿಳಿದೇ ಬಿಡಲ್ಲ, ತಿಳಿದಂತೆ ಆಗತ್ತೆ. ಅಂದರೆ ಪ್ರಧಾನವಾದದ್ದನ್ನು ತಿಳ್ಕೊಂಡ್ರೆ ಅಪ್ರಧಾನವಾದನ್ನು ತಿಳಿದೇ ಇದ್ದರೂ ಕೂಡ ಅದರ ಫಲ ನಮ್ಗೆ ಬಂದೇ ಬರುತ್ತೆ ಅಂತ ಅರ್ಥ ಅಲ್ವಾ. ಸಂಸ್ಕೃತ ಜ್ಞಾನಾತ ಪ್ರಾಕೃತಾಧಿಕಂ ಜ್ಞಾತಾರ್ಥಂ ಭವತಿ. ಸಂಸ್ಕೃತ ಜ್ಞಾನವೇ ಇಲ್ಲ ಅಂತ ಅಂದರೆ ಪ್ರಾಕೃತ ಜ್ಞಾನ ಬರೋದು ಹೇಗೆ, ಯಾಕೆ ಸಂಸ್ಕೃತ ಪದಗಳ ಜ್ಞಾನ ಇಲ್ಲ ಅಂದರೆ ಅವರಿಗೆ ಇದ್ದು ಪ್ರಾಕೃತ ಜ್ಞಾನ ಬರೋದೇ ಇಲ್ಲ. ಸಂಸ್ಕೃತ ಅಂದರೆ ಏನು, ರಿಫೈನ್ಡ್ ನಾಲೆಜ್ ಅದು, ಇದು ರಿಫೈನ್ಡ್ ಅಲ್ಲೇದ್ದು ನಾಲೆಜ್ ಇದು ಅಲ್ವಾ. ಇದು ಇದಿದ್ರೇ ಮೂಲವಾಗಿ ಅದೆಲ್ಲ ಹುಟ್ಟೋದು ಶಬ್ದಗಳು. ಅಗ್ನಿ ಅಂತಿದ್ರೇ ಅಗ್ಗಿ ಅಂತ ಹುಟ್ಟೋದು, ಇಲ್ಲ ಹುಟ್ಟೋದಿಲ್ಲ ಅಲ್ವಾ. ಹಾಗೇ ಬೇಕು ಆ ಅಗ್ನಿ ಎಂಬುದು ಬೇಕೇ ಬೇಕು. ಹಾಗೇನು ಯಾವುದು ಸಂಸ್ಕೃತ ಜ್ಞಾನ ಎಂಬತಕ್ಕಂಥದ್ದು ಏನಿದೆ ಅದಿದ್ರೇ ಪ್ರಾಕೃತ ವ್ಯಾಕರಣ ಬರೋದು. ಸಂಸ್ಕೃತ ವ್ಯಾಕರಣ ಇರಬೇಕು, ಸಂಸ್ಕೃತ ಪದ ಇರಬೇಕು, ಆಮೇಲೆ ಪ್ರಾಕೃತ ವ್ಯಾಕರಣ ಬರೋದು. ಈಗ ಸಂಸ್ಕೃತ ವ್ಯಾಕರಣ ಮೊದಲಿಂದ ಇದೆ, ವೇದದಿಂದ ಇದ್ದೇ ಇದೆ. ಪ್ರಾಕೃತ ವ್ಯಾಕರಣ ಏನಿದೆ ಅವನು ವರರುಚಿ ಎಂಬತಕ್ಕಂಥವನು ಪ್ರಾಕೃತ ವ್ಯಾಕರಣ ಬರೋದ. ಅಲ್ಲಿ ಹೇಳ್ತಾರೆ ತ್ರಯೋದಶ ಅಲ್ಲಿಗೆ ತೇರಹೋ ಅಂತ ನಮ್ಮ ಹಂಗಾಗತ್ತೆ ರೂಪ ಅಂತ ಮಾಡಿದ್ದ ವರರುಚಿ. ಅದರಲ್ಲಿ ಒಂದೊಂದು ಶಬ್ದಕ್ಕೂ ಅಷ್ಟೇ. ಆದರೆ ಧರ್ಮ ಅನ್ನಲಿಕ್ಕೆ ಧರ್ಮ ಅಂತ ಆಗೋದಿಲ್ಲ, ಅದು ಧಮ್ಮ ಅಂತ ಆಗುತ್ತೆ. ಧರ್ಮ ಪದ ಅಂದರೆ ಧಮ್ಮ ಪದಮ್ ಅಂತ ಒಂದು ಗ್ರಂಥ ಇದೆ ಬೌದ್ಧರು, ಅದೆಲ್ಲ ಪಾಲಿ ಭಾಷೆ ಇದೆಲ್ಲ ಅಂದರೆ ಸರ್ ಇದೇ ಪ್ರಾಕೃತ ಪಾಲಿ ಭಾಷೆ ಅಂತ ಅದಾಗುತ್ತೆ. ಎಲ್ಲ ಹಿಂದಿ ಥರ ಒಂದು ರೀತಿಯು. ಹಾಂ, ದ್ವಾದಶ ಅನ್ನಲಿಕ್ಕೆ ಬಾರಹೋ ಅಂತ, ಬಾರಹ ತೇರಹ ಅಂತ ಹೇಳಲ್ವಾ, ಅದೇನೇ ಎಲ್ಲ ಪ್ರಾಕೃತ. ಅದು ಬರಬೇಕಾದ್ರೆ ಈ ಮೊದಲು ಮೂಲ ರೂಪ ಇರಬೇಕು. ಆಮೇಲೆ ತಥಾಪಿ ನಾ ಪ್ರಗತಿ ಉಪಯೋಗ ಪಶ್ಯಾಮ. ಆದ್ರೂ ಕೂಡ ಪ್ರಗತಿ ಉಪಯೋಗ ಏನು ಬದಲಿಲ್ವಲ್ಲ ರೀ ಅಂತ ಪ್ರಶ್ನೆ ಬಂದರೆ, ಏವಂ ಪ್ರಧಾನಸ್ಯ ಪರಮಾತ್ಮನಃ ಜ್ಞಾನಾರ್ಥ ನಾನು ಹೇಳಿದೆ ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಅಪ್ರಧಾನಂ ಜ್ಞಾತಮೇವ ಭವತಿ ಅನೇನ ಯತ್ ಈ ಇಷ್ಟು ಭಾಗದಿಂದ ಏನು ಹೇಳಿದ್ದಾರೆ ಪ್ರಾಧಾನ್ಯಾತ್ ಅಂದರೆ ಬ್ರಹ್ಮಜ್ಞಾನೇನ ಅಪ್ರಧಾನಸ್ಯಗತಃ ಜ್ಞಾನಂ ಭವತಿ ಇತಿ ಪ್ರಾಗ್ ಅಭಿಪ್ರೇತಂ. ಆ ಅಭಿಪ್ರೇತ ಹಿಂದೆ ಯಾವುದು ಏಕೇನ ಮೃತ್ಪಿಂಡ ವಾಚಾರಮನ್ನು ಹೇಳಿದ್ರಲ್ಲ ಅದಕ್ಕೆಲ್ಲ ಅರ್ಥ ಏನು, ಪ್ರಧಾನವಾದ ಪರಮಾತ್ಮನ ಜ್ಞಾನ ಬಂದರೆ ಅಪ್ರಧಾನವಾದ ಜಾಗ ಜಗತ್ತಿನ ಜ್ಞಾನ ಬಂದಂತೆ
ತತ್ತ ದೃಷ್ಟಾಂತ ಪ್ರದರ್ಶನ ಪರಮೇವ ಇದಂ ವಾಕ್ಯಂ. ಅದಕ್ಕೆ ದೃಷ್ಟಾಂತ ಕೊಟ್ಟರು ಅಷ್ಟೇ ಅವ್ರಿಗೆ. ಯಾವುದಪ್ಪ ಅಂದರೆ ಇದು ಕಾಷ್ಟಾಯ ಸಾಧನ ಕೊಟ್ಟರು. ನದು ಮೃತ್ಪಿಂಡಾದ ದೃಷ್ಟಾಂತ ವಿತ್ಪಾದನಾಯ ಮೃದಾದಿ ವ್ಯತಿರೇಕೇನ ಹಾಗೆ ಅವ್ರು ಹೇಳಿದ್ದರು ಅಲ್ವಾ. ಮೃತ್ಪಿಂಡಾದ ದೃಷ್ಟಾಂತವನ್ನು ಉತ್ಪಾದನೆ ಮಾಡಲಿಕ್ಕೋಸ್ಕರವಾಗಿ ಮೃದಾದಿಗಳನ್ನು ಬಿಟ್ಟು ಕಾರ್ಯ ಯಾವುದು ಇಲ್ಲ ಅಂತ ಅಭಿಪ್ರಾಯ ಅವ್ರದ್ದಲ್ಲ. ಮೃತ್ಪಿಂಡ ದೃಷ್ಟಾಂತ ಪರೋಕ್ತಾರ್ಥೇ ತಾತ್ಪರ್ಯಂ ಇತ್ಯುಕ್ತಂ ಭವತಿ ನ ತಾತ್ಪರ್ಯಂ ಇತ್ಯುಕ್ತಂ ಭವತಿ ಯಥೋಕ್ತಂ. ಅದೆಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ಪ್ರಾಧಾನ್ಯ ತತ್ ಪರಿಜ್ಞಾನಾದ ಪ್ರಾಕೃತ ಅಜ್ಞೋಪಿ ಪುರುಷ. ಪ್ರಾಕೃತವಾದ ಅಂಶ ಅವನು ಗೊತ್ತಿಲ್ಲ ಅಂತಾದರೂ ಕೂಡ ಪ್ರಾಧಾನ್ಯತೆ ಮತ್ತು ತತ್ ಪರಿಜ್ಞಾನ ಪ್ರಾಧಾನ್ಯದ ಪರಿಜ್ಞಾನ ಇತ್ತು ಅಂದರೆ ಅವನಿಗೆ ಅಪ್ರಧಾನವಾದ ವಸ್ತುವಿನ ಜ್ಞಾನದಲ್ಲಿ ಅವನು ವಿದ್ವಾಂಸ ಅಲ್ಲದಿದ್ದರೂ ಕೂಡ ಆ ಫಲ ಬಂದೇ ಬರುತ್ತೆ. ವಿದ್ವಾನ್ ಇತ್ತುಚ್ಛದೆ ಎಷ್ಟೋ ಜನಕ್ಕೆ ಅಲೌಕಿಕದಲ್ಲೇ ಇರ್ತಾರೆ. ಲೌಕಿಕ ನಮ್ಮ ವಿದ್ಯಾವಂತ ತಿಳಿದಿಲ್ವಾ, ಅವ್ರಿಗೆ ಏನು ಗೊತ್ತಿಲ್ಲ. ಲೌಕಿಕ ಎಲ್ಲ ಅಲೌಕಿಕ ಅದಿತ್ತು ಅಂದರೆ ಅವರನ್ನ ದೊಡ್ಡ ಪಂಡಿತರ ಪವ್ಯ ಇವರು ಅಂತ ಹೇಳ್ತಾ ಇದ್ದೀವಿ ನಾವು. ಲೌಕಿಕ ಜ್ಞಾನವೂ ಗೊತ್ತಿಲ್ಲ ಅವರು. ಯಾರೋ ಅವ್ರಿಗೆ ಏನು ಹೇಳಿದ್ರು, ಸ್ವಾಮಿ ಅವನು ಬೀಡಿ ಸೇರ್ತಾ ಇದ್ದಾನೆ, ಅದಕ್ಕೆ ಊಟ ಅಡುಗೆ ಎಲ್ಲ ಮಾಡಿ ಬರೋಲ್ಲ ಅವನು. ಹೌದಾ, ಅವನು ಬೀಡಿ ಸೇರ್ತಾ ಇಲ್ಲ ಸ್ವಾಮಿ, ಅವನು ಸಿಗರೇಟ್ ಸೇರ್ತಿದ್ದಿಲ್ಲ. ಹೌದಾ, ಹೋಗಿ ಪರವಾಗಿಲ್ಲ ಅಂದರೆ ಹಾಗೆ ಅಷ್ಟು ಲೌಕಿಕ ಜ್ಞಾನ ಇಲ್ಲದೇ ಇದ್ದು ಅವರಿಗೆ ಬೇಕಾಗಿಲ್ಲ ಹಾಗೆ. ಆದರೆ ವಿದ್ವಾಂಸರಲ್ಲಿ ಅವರು ಯಾಕೆ ಪ್ರಧಾನವಾದ ಪರಮಾತ್ಮ ತಿಳ್ಕೊಂಡ್ಮೇಲೆ ಜಗತ್ತು ತಿಳ್ಕೊಂಡ್ರೇ ಬಿಟ್ಟರೆ ಅವರು ನನಗೆ ಯದಿ ಕಾರಕ ಕಾರಣ ವ್ಯತಿರೇಕೇನ ಕಾರ್ಯ ಅಸತ್ವಂ ಅತ್ರ ನಾ ವಿವಕ್ಷಿತಂ. ಅವರು ಹೇಳಿದ್ದಿದ್ದು ಕಾರಣವನ್ನು ಬಿಟ್ಟು ಕಾರ್ಯ ಇಲ್ಲ ಅಂತ ಅರ್ಥ ಅಂತ ಹೇಳೋದಾದರೆ, ಅಭಿಪ್ರಾಯ ಇಲ್ಲ ಅಂತ ಹೇಳೋದಾದರೆ, ತದ ಸದೈವ ಸಂವಿಧ ಮಗ್ರ ಆಸೀತ್. ಸದೈವ ಸಂವಿಧ ಮಗ್ರ ಆಸೀತ್ ತತ್ ತೇಜೋ ಅಸೃಜತ ಸನ್ಮೂಲಾ ಸೌಮ್ಯ ಇಮೇ ಸರ್ವಾ ಪ್ರಜಾ. ಸರ್ವಾ ಪ್ರಜಾ ಇಮಃ ಸನ್ಮೂಲಾ, ಸತ್ತಾದದ್ದೇ ಮೂಲವಾಗಿ ಉಳ್ಳವರು. ಇದನ್ನು ನಾವರ್ಥ ಹೇಳ್ಬಿಡ್ಬೋದು. ಸನ್ಮೂಲ ಅಂದರೆ ಏನು? ಸತ್ತಾದ ಪರಮಾತ್ಮ, ಅವನೇ ಮೂಲವಾಗಿ ಉಳ್ಳವರು ಅಂತ ನಾವು ಹೇಳ್ಬೋದು. ಇತ್ಯಾದಿನ ಯದ ಆದು ಮೊದಲು ಬ್ರಹ್ಮ ಮಾತ್ರ ಅವಸ್ಥಾನಂ, ಪರಮಾತ್ಮ ಮಾತ್ರ ಇದ್ದ ಅಂತ ಹೇಳ್ತಾ ಇದೆ. ತಸ್ಮಾದೇವ ಜಗತಃ ಸೃಷ್ಟಿ ತದ ಆಯತನತ್ವ ಇತ್ಯಾದ್ಯುಕ್ತಂ ತದ ಅಸಂಗತಂ ಸ್ಯಾತ್. ಹಿಂಗೆ ಹೇಳಿಲ್ಲ ಅಂದರೆ ಪರಮಾತ್ಮ ಇದ್ದ, ಪರಮಾತ್ಮನ ಆಶಯಿಸ್ಕೊಂಡಿದ್ದರು, ಅವನೇ ಜಗ ಸೃಷ್ಟಿ ಮಾಡ್ದ, ತೇಜ ಸೃಷ್ಟಿ ಮಾಡ್ದ, ಇತ್ಯಾದ ಅಸಂಗತವಾಗತ್ತಲ್ಲ, ಸೃಷ್ಟಿಯಾದಿಗಳು ಯಾಕೆ ಹೇಳಬೇಕಾಗಿತ್ತಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಮಾಡಬೇಕು, ಸೃಷ್ಟಿಯಲ್ಲಿ ನಮ್ಮನ್ನು ಕೂಡಿಸ್ಬಿಡ್ಬೋದು ಅಂತ ಅವರು ಹೇಳ್ತಾರೆ. ಯಾಕೆಂದರೆ ಯಾವ ಜಗತ್ತೆಲ್ಲ ಪರಮಾತ್ಮ ಸೃಷ್ಟಿ ಮಾಡೋದಲ್ಲ ಸುಳ್ಳು, ಅವನಲ್ಲಿ ಆರೋಪಿತ ಅಂತ ಹೇಳಿ ಜಗತ್ ಸೃಷ್ಟಿ ಹೇಳಿದ್ದು. ಸಂಸ್ಕೃತ ಸತ್ಯ ಈ ನಾಮ ಅಂತ ಹೇಳೋದಾದರೆ ಜಗತ್ತಿನ ಯಾಕೆ ಹೇಳಬೇಕಾಗಿತ್ತಿಲ್ಲ, ಸೃಷ್ಟಿಯಲ್ಲಿ ಯಾಕೆ ಹೇಳಬೇಕಾಗಿತ್ತು, ಅದೇ ಪ್ರಯೋಜನ ಇಲ್ಲ ಅಂತ ನನ್ನ ಪ್ರಶ್ನೆ ಬಂದರೆ. ತದ್ದಿ ಜಗತಃ ಬ್ರಹ್ಮ ವಿವರ್ತ ಉಪಾದಾನೆ ಕಾರ್ಯಸೆ ಪದಗ ಅಸತ್ವ ಪೃಥಕ್ ಅಸತ್ವಪರಂ. ಆದ್ದರಿಂದ ಬ್ರಹ್ಮ ನನ್ನನ್ನು ಬಿಟ್ಟು ಬೇರೆ ವಸ್ತು ಇಲ್ಲ ಎಂಬುದು ತಾತ್ಪರ್ಯ. ನೀವು ಕೂಡ ಹಾಗೆ ಹೇಳಬೇಕು ಅಂತ ಹೇಳೋದಾದರೆ ಹಾಗಲ್ಲ, ಪ್ರಾಧಾನ್ಯ ಜ್ಞಾಪನಾರ್ಥಮೇವ ಸೃಷ್ಟಿಯಾದಿ ಕಥನಂ. ಸೃಷ್ಟಿಯಾದಿ ಹೇಳಿದ್ದು ಯಾಕೆ ಅಂದರೆ ಪ್ರಾಧಾನ್ಯ ಯಾರು ಅಂತ ಹೇಳಿಕೊಟ್ರ, ಯಾರಿಂದ ಯಾರು ಹುಟ್ಟಿರ್ತಾರೋ ಅವನು ಪ್ರಧಾನ, ಯಾರು ಯಾರನ್ನು ಆಶಿಸ್ಕೊಂಡಿರ್ತಾರೋ ಆಶಿಸಿಕೊಳ್ಳಲು ಪಟ್ಟವರು ಗೌಣ, ಅದು ಹೇಳಿಕೊಟ್ರೆ ಸೃಷ್ಟಿಯಾದಿ ಕಾರ್ಯ. ಸ್ಯಾದಿದಂ ಸೃಷ್ಟಿಯಾದಿ ಕಥನ ಮತ್ಪನ್ಮತೆಯ ಅಸಂಗತಂ ಯದಿ ಬ್ರಹ್ಮ ವಿವರ್ತಾದಿ ಪರಂ ಸ್ಯಾತ್. ಬ್ರಹ್ಮನಿಗೆ ವಿವರ್ತ ಅಂತ ಒಪ್ಪೋದೇ ಇಲ್ಲ. ನಜೈವಂ ಕಿಂತು ಯದ್ವಾಚಾರಂಭಣ ದೃಷ್ಟಾಂತೇನ ಪ್ರಾಧಾನ್ಯಾತ್ ಬ್ರಹ್ಮಜ್ಞಾನೇನ ಅಪ್ರಧಾನ ಪ್ರಪಂಚನ ಪ್ರಪಂಚಜ್ಞಾನ ಮುಕ್ತಂ. ಪ್ರಾಧಾನ್ಯ ಬ್ರಹ್ಮಜ್ಞಾನ ಬಂದಾಗ ಅಪ್ರಧಾನವಾದ ಪ್ರಪಂಚದ ಜ್ಞಾನ ಅಂತ ಹೇಳಿದ್ದಾರೆ. ತತ್ರ ಕಥಂ ಜಗದಪೇಕ್ಷೆಯ ಬ್ರಹ್ಮನಃ ಪ್ರಾಧಾನ್ಯಂ. ಪ್ರಶ್ನೆ ಬಂತಲ್ಲಿ, ಜಗತ್ತಿಗಿಂತಲೂ ಕೂಡ ಪರಮಾತ್ಮ ಎಂಬುದಕ್ಕಂಥವನು ಪ್ರಧಾನ ಹೆಂಗಾದ ಅಂತ ಪ್ರಶ್ನೆ ಬಂತು. ಆಗ ಜಗತ್ತಲ್ಲೂ ಕೂಡ ಸೃಷ್ಟಿ ಮಾಡಿ ಆ ಜಗತ್ತ ಸೃಷ್ಟಿ ಮಾಡಿ ಆ ಜಗತ್ತಲ್ಲಿ ಇವನನ್ನೇ ಆಶಯಿಸ್ಕೊಂಡಿದ್ದಾದ್ರಿಂದ ಅವನ ಪ್ರಧಾನ ಅಂತ ಹೇಳಿಕೊಳ್ತ ಸೃಷ್ಟಿಯಾದ ಕಥನ. ಬಂದ್ಬಿಡ್ತಾ ಕಾ.